ನಮಸ್ತೆ ವೀಕ್ಷಕರೇ, ದೈಜಿವರ್ಲ್ಡ್ ವಾಹಿನಿಯ ನೇತಾರ ಇದು ರಾಜಕೀಯದ ಹೆಜ್ಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ರಾಜಕೀಯ ಜೀವನದಲ್ಲಿ ಸಾಧನೆಗಳನ್ನು ಮಾಡಿ ಅವರ ಸಾಧನೆಗಳ ಮುಖಾಂತರವಾಗಿ ಜನಮನ್ನಣೆಯನ್ನು ಗಳಿಸಿದವರು, ಅವರ ಜೀವನವನ್ನು ತಿಳ್ಕೊಳ್ಳುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈ ನೇತಾರ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಶೀಲಾ ಕೆ ಶೆಟ್ಟಿ ಯರ್ಮಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಉಡುಪಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿ ಪ್ರಸ್ತುತ ಅವರು ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ದೀರ್ಘಕಾಲದ ಸೇವೆಯನ್ನು ಮಾಡಿದವರು, ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದವರು. ಸೊ ಇವತ್ತು ನಿಮ್ಮ ಜೊತೆಗೆ ಇದ್ದುಕೊಂಡು ನಿಮ್ಮ ಅನುಭವಗಳನ್ನು ತಿಳ್ಕೊಳ್ಳಿಕ್ಕೆ ಬಹಳ ಆಸಕ್ತಿ ಇದೆ, ಕುತೂಹಲ ಇದೆ, ಕಾತರತೆ ಇದೆ. ಈಗ ನೇರವಾಗಿ ಪ್ರಶ್ನೆಗೆ ಬರ್ತೇನೆ. ಯಾಕಂತ ಹೇಳಿದ್ರೆ ನಾನು ಬಾಲ್ಯಕ್ಕೆ ಬರಬೇಕು, ನನಗೆ ಮಾತಾಡಬೇಕು, ಆದರೆ ರಾಜಕೀಯದ ವಿಚಾರವನ್ನು ನಾನು ಸ್ವಲ್ಪ ತಿಳ್ಕೊಳ್ಬೇಕು ಅನ್ನುವಂಥದ್ದು 1980ರ ದಶಕದಲ್ಲಿ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷಕ್ಕೆ ತಾವು ನೇರವಾಗಿ ಅಲ್ಲಿ ಸದಸ್ಯೆಯಾಗಿ ಸೇರ್ಪಡೆಗೊಂಡದ್ದು. ಕಾಪು ಕ್ಷೇತ್ರದ ಮುಖಾಂತರವಾಗಿ ಸೇರ್ಕೊಂಡಿರುವಂಥದ್ದು. ರಾಜಕೀಯದ ಆಸಕ್ತಿ ಪಕ್ಷದ್ದಲ್ಲ, ರಾಜಕೀಯದ ಆಸಕ್ತಿ ಹೇಗೆ ಬಂತು ಅನ್ನುವಂಥದ್ದು. ರಾಜಕೀಯದ ಆಸಕ್ತಿ ಖಂಡಿತ ಇರಲಿಲ್ಲ ನನಗೆ. ಅದು ಹೇಳುವಾಗ ಯಾರೂ ನಂಬಲಿಕ್ಕಿಲ್ಲ. ನಾನಿದ್ದದ್ದು ಸಾಮಾಜಿಕ ಜೀವನದಲ್ಲಿ, ಮಹಿಳಾ ಮಂಡಲದ ಮಹಿಳೆಯರನ್ನು ಸಂಘಟಿಸಿ ಸಂಸ್ಥೆ. ಅದೇ ವರ್ಷ ನನ್ನ ಮಹಿಳಾ ಮಂಡಲದ ಎರ್ಮಾಳಿನ ಸೇನಿಧಿ ಮಹಿಳಾ ಮಂಡಲದ ಕಟ್ಟಡ ಕಟ್ಟಿ ನಾನು ಇನಾಗುರೇಷನ್ ಮಾಡಿದೆ ಅಷ್ಟೇ. ಓಕೆ. ಬಹಳ ಕಷ್ಟದಿಂದ, ಆ ಕಾಲದಲ್ಲಿ ಕಷ್ಟ ನೋಡಿ, ಕಷ್ಟ ಹೌದು, ಬಹಳ ಕಷ್ಟದಿಂದ ಒಂದು ಸ್ವಂತ ಕಟ್ಟಡ ಆಗಬೇಕಂತ ಒಬ್ಬರು ದಾನಿಗಳ ಹತ್ರ ದಮ್ಮಯ್ಯ ಗುಡ್ಡೆ ಹಾಕಿ ಅದಕ್ಕೆ 4 ಸೆನ್ಸ್ ಜಾಗ ತಗೊಂಡು. ನಮ್ಮ ಊರಿನಲ್ಲಿ ಎರ್ಮಾಳಲ್ಲಿ ಹೈವೇ ಹತ್ರ ಹೋಗುವಾಗ, ನಿಮಗೆ ಮಂಗಳೂರು ಹೋಗುವಾಗ ಅದು ಕಾಣ್ತದೆ. ಸರಿ ಸರಿ ಸರಿ. ಆ ಕಟ್ಟಡ ಕಟ್ಟಿ ಪೂರೈಸಿ ಅದು ಇನಾಗುರೇಷನ್ ಆಗಿ ಎಲ್ಲ ಇದಾಗುವಾಗ ನಮ್ಮವರೇ ಆದಂತಹ, ನಮ್ಮ ಊರಿನವರೇ ಆದ ಮಾಧವ ಸುವರ್ಣ ಅನ್ನೋರು, ಈಗಲೂ ಅವರು BJPಯಲ್ಲೇ ಇದ್ದಾರೆ. ಅವರು ನನ್ನನ್ನು, ಅವರಿದ್ದರು BJPಯಲ್ಲಿ ಇದ್ದರು ಅವರು, ಆವಾಗ ಹಠ ಮಾಡಿ ನನ್ನನ್ನು BJPಗೆ ಎಳೆದರು. ನಿಮ್ಮಂಥವ್ರು ರಾಜಕೀಯಕ್ಕೆ ಬೇಕು ಬೇಕು ಅಂತ ಹೇಳಿದರು. ಮೊತ್ತ ಮೊದಲನೇ ಪಕ್ಷ, ನನಗೆ ಬೇರೆ ಪಕ್ಷ ಬೇರೆ ರಾಜಕೀಯ ಇಲ್ಲ ಇಲ್ಲ, ನಂದು ಒಂದೇ ಪಕ್ಷ ಒಂದೇ ಉಸಿರು. ಒಂದೇ ಪಕ್ಷ ಒಂದೇ ಉಸಿರು, ಒಂದೇ ತತ್ವ, ಒಂದೇ ತತ್ವ, ಒಂದೇ ಆದರ್ಶ. ನಾನು ಯಾವತ್ತೂ ಬದಲಾಗಲಿಲ್ಲ. ಖಂಡಿತವಾಗಿ 90ನೇ ಇಸವಿಯಿಂದ ಇಷ್ಟರವರೆಗೆ, 90ನೇ ಇಸವಿಯಲ್ಲಿ ಕಟ್ಟಡ ಉದ್ಘಾಟನೆ ಆದದ್ದು. ನಾನು 86ರಲ್ಲಿ ಏನೋ ಪಕ್ಷಕ್ಕೆ ಹೋಗಿದ್ದೆ. ಹೋದ ಕೂಡಲೇ ಅವರು ಏನು ಮಾಡಿದ್ರು, ಮತ್ತೆ ನಾನು ಬಿಡ್ತೇನೆ ಅನ್ನುವಂಥ ಡೌಟ್ ಬಂತು ಅವರಿಗೆ. ಕಾಪು ಮಹಿಳಾ ಮೋರ್ಚಾದ ಪ್ರೆಸಿಡೆಂಟ್ ಮಾಡಿ ಬಿಟ್ಟರು. ಅಲ್ಲಿ ಸದಸ್ಯಾಗಿ ಒಂದು ದಿನನೂ ನಾನು ವರ್ಕ್ ಮಾಡಲಿಲ್ಲ, ನೇರವಾಗಿ ಪೋಸ್ಟ್ಗಳಲ್ಲಿ. ಯಾಕಂದರೆ ನಾನು ಇತರ ಫೀಲ್ಡ್ಗಳಲ್ಲಿ ತುಂಬ ವರ್ಕ್ ಮಾಡಿ ನನ್ನ ಹೆಸರು ಆಗಲಿ ಇತ್ತು. ಓಕೆ. ಹಾಗಾಗಿ ಅದೊಂದು ಹೆಚ್ಚಾಯಿತು. ಪುನಃ ಅಲ್ಲಿ ಕೂಡ ಹಾಗೆ ನಿಮ್ಮ ಮಹಿಳೆಯರ ಸಂಘಟನೆಯನ್ನು ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಾಪಿನಲ್ಲಿ BJP ಬೆಳೆಸಿದೆ. BJP ಏನು ಆವಾಗ ಅಧಿಕಾರದಲ್ಲಿ ಇರಲಿಲ್ಲ. ಹೌದು, ಕಷ್ಟದ ಕಾಲ ಅದು, ನಾವು ಬೆಳೆಯುತ್ತಿರುವಂತಹ ಕಾಲ. ಹೌದು ಹೌದು. ಕಾಂಗ್ರೆಸ್ ನಮಗೆ ಸವಾಲಾಗಿ ನಿಂತಿತ್ತು, ಈಗ ನಾವು ಕಾಂಗ್ರೆಸ್ಗೆ ಸವಾಲಾಗಿ ನಿಂತಿದ್ದೇವೆ. ನೋಡಿ ಕಾಲ ಬದಲಾವಣೆ ಹೇಗೆ ಆಗ್ತಾ ಅಂತ. ಹೌದು, ಆದರೆ ಅದು ನಮ್ಮೆಲ್ಲರ ಪ್ರಯತ್ನದ ಫಲ. ಹೌದು, ಕಾರ್ಯಕರ್ತರು ಎಲ್ಲರೂ ಕೂಡ ಮುಗಿ ಕವಡೆ ಕಟ್ಟಿಕೊಂಡು ದುಡಿದಿದ್ದಾರೆ. ಯಾರೂ ಯಾವುದರ ಆಶೆಯೂ ಮಾಡಲಿಲ್ಲ. ಹಾಗಾಗಿ ಪಕ್ಷ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆದು ಬಂತು, ಒಳ್ಳೆಯ ಸಂಘಟನೆ ಆಯಿತು. ಕಾಪಿನದ್ದು ಆದಾಗಲೇ ಮತ್ತೆ ಎಲೆಕ್ಷನ್ ಎಲ್ಲ ಬಂದಾಗ MLA ಕ್ಯಾಂಡಿಡೇಟ್ನ ಇದು ಆಫರ್ ಕೂಡ ನನಗೆ ಬಂತು. ಓಕೆ, ಬಹಳ ಬೇಗ ಬಹಳ ಬೇಗ. ಆದರೆ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ, ಮನೆಗೆ ಬಂದರು, ಮನೆಗೆ ಬಂದು ನಮ್ಮ ಯಜಮಾನ್ರ ಹತ್ರ ಕೇಳಿದರು, ನಾವು ಅವರನ್ನು ಇಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ನಿಲ್ಲಿಸ್ತೇವೆ ಅಂತ. ನಮ್ಮ ಯಜಮಾನ್ರಿಗೆ ರಾಜಕೀಯ ಇಷ್ಟ ಅಲ್ಲ, ಚೂರು ಇಷ್ಟ ಅಲ್ಲ. ನಮ್ಮ ಮನೆಯಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಜಗಳ ಆಗ್ತಿದ್ರೆ ಅದು ರಾಜಕೀಯದ ವಿಷಯವೇ. ಓಕೆ ಹೌದು. ಆಮೇಲೆ ಕಡೆಗೆ ಒಪ್ಪಿದ್ರು ಅವರು, ಒಪ್ಪಿ ಅದೆಲ್ಲ ಇದಾದ್ಮೇಲೆ ಹೋಗಿ ಹೋದ್ಮೇಲೆ ಮತ್ತೆ ಬದಲಾವಣೆ ಆಯ್ತು. ಅದರಲ್ಲಿ ರಾಜಕೀಯ ಹಾಗೇನೆ ಅಲ್ವಾ. ಹೌದು ಹೌದು ಹೌದು, ಬದಲಾವಣೆ ಆಯ್ತು. ನಾನೇನಾದ್ರದ್ದು ತುಂಬಾ ಆಸಕ್ತಿ ಉಳ್ಳವಳಾಗ್ಲಿ ಆಗಿರ್ಲಿಲ್ಲ, ಪಕ್ಷನೇ ಬಂದದ್ದು ನಮ್ಮನೆಗೆ. ನಮ್ಗೆ ಗೊತ್ತಿಲ್ಲ, ನಮ್ಗ ಅವಾಗ ಯಾವ್ದರದ್ದು, ಈಗಲೂ ಆಗಲೂ ಅಷ್ಟೇ, ಹೆಚ್ಚಾಗಿ ಒಂದು ಹುಚ್ಚು ಆಸೆ ಇಟ್ಕೊಳ್ಳುವ ಅಭ್ಯಾಸ ಇಲ್ಲ ನನಗೆ. ಅದಾಗಿ ಬಂದರೆ ಓಕೆ, ಖಂಡಿತ. ಹಾಗೆ ಹಾಗೆ ಆಗುವಾಗ ಅವರು ಮತ್ತೆ ಬೇರೆ ಕ್ಯಾಂಡಿಡೇಟ್ ಆಯ್ತು. ಅದಕ್ಕೆ ಮಗವೀರ ಜನಾಂಗದವರು ಸ್ವಲ್ಪ ನಮಗೆ ಕೊಡಬೇಕು ಅಂತ ಅವರು ಹಠ ಹಿಡಿದ್ರು. ನಮ್ಮ ಜನಾಂಗದವರು ಸ್ವಲ್ಪ ಹಿಂದೆ ಉಳಿದ್ರು, ಹಾಗೆ ಮುಂದತ್ತಿ ಬರಲಿಲ್ಲ. ನಾನು ಮೊದಲೇ ಹೋಗಲಿಲ್ಲ, ಅವರು ಇರಲಿ ಅವರು ಮಾಡಲಿ ಅಂತ ಅವರಿಗೆ ನಾವು ಒಪ್ಪಿದೆವು. ಮತ್ತು ಅವರ ಚುನಾವಣೆಯಲ್ಲಿ ಮನಮುಟ್ಟಿ ಕೆಲಸ ಮಾಡಿದೆ. ಆದರೂ ನಾವು ಆವಾಗ ಪಕ್ಷ ವೀಕ್, ನಾವು ಸೋಲುದು, ಹೌದು, ಕಾಂಗ್ರೆಸ್ ಗೆಲ್ಲುವುದು, ಕಾಂಗ್ರೆಸ್ ಗೆಲ್ಲುವುದು, ಇದು ನಮ್ಮ ಕತೆ. ಹೌದು, ಅದು ಹೀಗೆ ಮತ್ತೆ ಬೆಳೆದು 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 ಬಂದಾಗ ಎಲ್ಲ ಕ್ಷೇತ್ರಗಳಲ್ಲೂ ನಾನು ಪರಿಚಿತೆ.
ಕಾಪು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಆದರು, ಇಡೀ ಜಿಲ್ಲೆಯಲ್ಲಿ ಕೂಡ ನನಗೆ ಹೋಗುವಂತ ಕಾರ್ಯಕಾರಿಣಿಗೆ ಹಾಕಿದ್ರು. ರಾಜ್ಯ ಕಾರ್ಯಕಾರಿಣಿ ಹಾಕಿದ್ಮೇಲೆ ಜವಾಬ್ದಾರಿ ತುಂಬ ಹೆಚ್ಚಾಗ್ತದೆ. ಅದರ ಜೊತೆಗೆ ಮತ್ತೊಂದು ಅವಧಿ ರಾಜ್ಯ ಪರಿಷತ್ ಮೆಂಬರ್ ಮಾಡಿದ್ರು. ಓಕೆ, ಹೀಗೆ ವಿವಿಧ ಹುದ್ದೆಗಳಲ್ಲಿ, ರಾಜಕೀಯದ ಹುದ್ದೆ ಅಂದ್ರೆ ಕೆಲಸ ಮಾಡೋ ಹುದ್ದೆ ಅಂತಲೇ ಅರ್ಥ, ಅದಕ್ಕೆ ಬೇರೆ ಹೆಸರಿಲ್ಲ. ಖರ್ಚು ಮಾಡಬೇಕು, ಕೆಲಸ ಮಾಡಬೇಕು, ಇದು ಎರಡೇ ಕಥೆ ನಮ್ದು, ಎರಡನ್ನೂ ಮಾಡಬೇಕು. ಆದರೆ ನಾನಂತೂ ಅದರಲ್ಲಿ ಸಕ್ರಿಯವಾಗಿ ಎಲ್ಲ ತನ್ನ ಮನಧನ ಎಲ್ಲ ರೀತಿಯಲ್ಲೂ ತೊಡಗಿಸಿಕೊಂಡೆ. ಯಾವುದು ಎಲ್ಲಿ ಆಗ್ತದೆ ಮೀಟಿಂಗ್ ಅಲ್ಲಿಗೆ, ಎಲ್ಲಿ ಹೋಗುವ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕಾಪಿನದ್ದು ಇರುವಾಗ ಒಂದೊಂದು ಎರಡೆರಡು ವ್ಯಾನ್ ಜನ ಮಹಿಳೆಯರನ್ನು ಹಿಡ್ಕೊಂಡು ಹೋಗಬೇಕು, ಜನ ಆಗಬೇಕಲ್ಲ. ಇದೆಲ್ಲ ತುಂಬ ಕಷ್ಟದ ಕೆಲಸಗಳು, ಬಹಳ ಕಷ್ಟ ಅಂದರೆ ಬಹಳ ಕಷ್ಟ. ಓಕೆ, ಹಾಗೆ ಬೆಳೆದು ಬಂದದ್ದು. ಓಕೆ, ಸೊ ಇಲ್ಲಿ ಪಕ್ಷದ ಬಗ್ಗೆ ಇನ್ನೂ ನಾನು ಬರಬೇಕು, ಇನ್ನೊಂದು ಪ್ರಶ್ನೆ ಕೇಳಲಿಕ್ಕಿದೆ. ಅದಕ್ಕಿಂತ ಮೊದಲು ನನಗೆ ಈಗಾಗಲೇ ನೀವು ಮಾತಾಡ್ತಿರುವಾಗ ಒಂದು ವಿಚಾರ ನೆನಪಾಯಿತು. ಒಂದು ಪಕ್ಷಕ್ಕೆ ಮಹಿಳಾ ಘಟಕ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ ಅಂತ ಅನ್ನಿಸ್ತದೆ, ಎಷ್ಟು ಅಗತ್ಯ ಮಹಿಳಾ ಘಟಕ ಅನ್ನುವಂಥದ್ದು ಎಷ್ಟು ಅಗತ್ಯ ಅಂತ? ತುಂಬ ಅಗತ್ಯ. ಈಗ ನೋಡಿ, ಪುರುಷರಲ್ಲಿ ಈಗ ಒಂದು ಸಂಸ್ಥೆ ಹೇಳಿ, ಯುವಕ ಮಂಡಲ, ಪೇರೆಂಟ್ ಬಾಡಿ, ಬಾಲಕರು, ಹಾಗೆ ಹೀಗೆ ಒಂದು ಇದು ಇರ್ತದೆ. ಮಹಿಳೆಯನ್ನ ಮೇಲೆ ಅದರಲ್ಲಿ ಮಹಿಳೆಯರ ಒಂದು ಹಿರಿಯ ಮಹಿಳೆಯರದ್ದೊಂದು, ತರುಣಿಯರದ್ದೊಂದು, ಹಾಗೇನಿಲ್ಲ, ಎಲ್ಲ ಒಂದೇ ಒಂದೇ. ಹೌದು, ನಮ್ಮ ಇದರಲ್ಲಿ ನಾವು 50-50% ಹೇಗೂ ಇದ್ದೇವೆ. ಹೌದು, ಸಂಖ್ಯಾ ಬಾಹುಳ್ಯದಲ್ಲಿ ಹೌದು ನಾವು ಸರಿ ಇದ್ದೇವೆ. ಆಗಿರುವಾಗ ಮಹಿಳಾ ಘಟಕ ಅಂದರೆ ಮಹಿಳೆಯರು ಕೆಲಸ ಮಾಡುವಷ್ಟು, ಪುರುಷರು ಮಾಡೋದಿಲ್ಲ, ಬೇಸರ ಮಾಡಬೇಡಿ, ಮಹಿಳೆಯರು ಮನ ಮುಟ್ಟಿ ಕೆಲಸ ಮಾಡ್ತಾರೆ. ನಿಜವಾದ ಮಾತು, ಯಾವುದಕ್ಕೆ ಅವರಿಗೆ ಯಾವ ಜವಾಬ್ದಾರಿ ಕೊಟ್ಟರು ಕೂಡ ಬಾರಿ ಒಂದು ಶಿಸ್ತು, ಒಂದು ಭಯ, ಮತ್ತೊಂದು ಅದರಲ್ಲಿ ಅತಿ ಸೂಕ್ಷ್ಮತೆ, ಜಾಗ್ರತೆ, ಅತಿ ಮಿತವ್ಯಯ, ಇದೆಲ್ಲ ಅವರಿಗೆ ಜನ್ಮದತ್ತವಾಗಿ ಸ್ವಭಾವದತ್ತವಾಗಿ ಬಂದಂಥ ಗುಣ ಮಹಿಳೆಯರಿಗೆ. ಹಾಗೆ ತಾನು ಒಬ್ಬಳು ಬರುವಾಗ ಇನ್ನೊಂದು ಇಬ್ಬರನ್ನು ಕರ್ಕೊಂಡು ಬರ್ತಾರೆ, ಅಲ್ಲಿಗೊಂದು ಇಬ್ಬರು ಜನ ಹೆಚ್ಚಾಯ್ತಲ್ಲ ನಮಗೆ. ಮಹಿಳಾ ಘಟಕ ಮಾಡಿದ ಕೆಲಸ ಅಂದರೆ ಅದು ಫಸ್ಟ್. ನಾನು ಈಗಲೂ ಅದನ್ನು ಹೇಳಿ ಎಲ್ಲಿ ಬೇಕಾದರೂ ಹೇಳ್ತೇನೆ ಧೈರ್ಯದಿಂದ, ಮಹಿಳೆಯರು ಮಾಡಿದಷ್ಟು ಕೆಲಸ ಪುರುಷರು ಮಾಡ್ತಾರೆ, ಹಾಗೇನಿಲ್ಲ. ಆದರೆ ಮಹಿಳೆಯರು ಅದನ್ನು ಹಿಡಿದದ್ದನ್ನು ಅದರಕ್ಕೊಂದು ಕೊನೆ ಮುಟ್ಟಿಸುವವರಿಗೆ ಬಿಡುವುದಿಲ್ಲ. ಸಂಘಟನೆಯಲ್ಲಿ ಕೂಡ ಮುಂದು ಮತ್ತೆ ಅದನ್ನು ಹಿಡಿದ ಕೆಲಸವನ್ನು ಸಂಪೂರ್ಣ. ಹೌದು, ಮತ್ತೆ ಹಾಜರಾತಿ ಕೂಡ ಹಾಗೆ ಬರುವುದಂದ್ರೆ ಬರುವುದೇ ಬರುವುದೇ. ಯಾವಾದ್ರಾದರೂ ಬೆಳ ಮುಂಜಾನೆ ಎದ್ದು ಮನೆ ಕೆಲಸ ಮುಗಿಸಿ ಹೇಗಾದರೂ ಮಾಡಿ ಮೀಟಿಂಗಿಗೋ ಫಂಕ್ಷನ್ಗೋ ಬಂದೇ ಬರ್ತಾರೆ. ಎಂಥದೇ ಸಮಾವೇಶ ಇರಲಿ, ಮಹಿಳೆಯರಂತೂ ಖಂಡಿತವಾಗಿ ಬಂದೇ ಬರ್ತಾರೆ. ನಮ್ಮಲ್ಲಿ ನಮ್ಮ ಬಿಜೆಪಿಯಲ್ಲಿ ಮಹಿಳೆಯರ ಪಾತ್ರ ಬಹಳ ಹಿರಿದು. ಖಂಡಿತವಾಗಿ ಖಂಡಿತವಾಗಿ. ಸೊ ಒಂದು ಬಹಳ ಪಾಪ್ಯುಲರ್ ಆಗಿ ಒಂದು ಸೇಯಿಂಗ್ ಇದೆ, ತೊಟ್ಟಿಲು ತೂಗುವಂತ ಕೈ ಅದು ದೇಶವನ್ನ ಆಳಬಲ್ಲದವಾಗಿ ಆಳಬಲ್ಲದು ಅನ್ನುವಂಥದ್ದು. ಅದಕ್ಕೊಂದು ಸಾಕ್ಷಿಯಾಗಿ ಖಂಡಿತವಾಗಿ ನಾವು ಮಹಿಳಾ ಘಟಕವನ್ನು ತೆಗೆದುಕೊಳ್ಬಹುದು, ಮತ್ತು ಅದರಲ್ಲಿ ದೀರ್ಘಕಾಲದ ಸೇವೆಯನ್ನು ಮಾಡಿದಂಥ ಶೀಲಾ ಕೆ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈಗ ಪಕ್ಷಕ್ಕೆ ಬರ್ತೇನೆ. ಬಿಜೆಪಿಯ ಸಿದ್ಧಾಂತ, ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ, ಆ ಸಿದ್ಧಾಂತವ ನಿಮಗೆ ಹೇಗೆ ಆಕರ್ಷಿಸಿತು? ಮತ್ತು ಈಗ ನೀವು ಹೇಳಿದ್ರಿ ಕಾಲ ಬದಲಾಗಿದೆ, ಬಿಜೆಪಿಗೆ ಅಧಿಕಾರದಲ್ಲಿದೆ, ಸೊ ಆ ಸಿದ್ಧಾಂತ ಆ ಪಕ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಾವು ಅಧಿಕಾರದಲ್ಲಿ ಇರದೇ ಇರುವಾಗಲೂ ಬಹಳ ಶಿಸ್ತಿನ ಪಕ್ಷ ಬಿಜೆಪಿ. ಅದು ಕೂಡ RSS ಬುಡದಿಂದ ಬಂದ ಮೇಲೆ ಕೆಲವರು ನೇರವಾಗಿ ಪಕ್ಷಕ್ಕೆ ಬಂದವರು, ಕೆಲವರು RSS ಬಂದವರು. ಆದರೆ ನಾನು RSS ಬಂದವಳಲ್ಲ, ನೇರವಾಗಿ ಬಂದವಳು. ಆದರೆ ನನಗೆ ತನ್ನತ್ತಾನೇ ಆ RSSನ ರೂಢಿ ಪಕ್ಷದ್ದು ನನ್ನಲ್ಲಿ ಇದೆ. ಯಾರಾದರೂ ನನ್ನ ಕೇಳ್ತಾರೆ ನೀವು RSSನಲ್ಲಿ ಇದ್ದವರು ಅಂತ, ಇಲ್ಲ. ನಮಗೆ ಒಂದು ರೀತಿಯ ಶಿಸ್ತು ಸೌಜನ್ಯ ಕಲಿಬೇಕಾದ್ರೆ RSS ಬೇಕಂತ ಇಲ್ಲ, ನಾವು ಕಲಿಬಹುದಲ್ವಾ. ಆದರೆ RSS ಅನ್ನೋದು ಪಕ್ಷವನ್ನು ನಿಯಂತ್ರಿಸುವಲ್ಲಿ, ಒಂದು ರಾಜಕೀಯ ಪಕ್ಷವನ್ನಾಗಿ ಆ ನಾಯಕತ್ವವನ್ನು ರೂಪಿಸುವಲ್ಲಿ RSS ಬಹಳ ದೊಡ್ಡ ಪಾತ್ರ ವಹಿಸಿತ್ತು. ಬಹಳ RSSನ ಮೂಲ ಬೇರು, BJPಯ ಮೂಲ ಬೇರೆ RSS. ಓಕೆ, ಹಾಗೆ ಈ ಥರ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಇದೆಲ್ಲ ಮರದ ರೆಂಬೆ ಕೊಂಬೆಗಳು ಇದ್ದ ಹಾಗೆ ಎಲ್ಲ ರೀತಿಯಲ್ಲೂ ಸಂಘಟನೆಯನ್ನು ಬಲಪಡಿಸುವಲ್ಲಿ ತೊಡಗಿದ್ದು ನಾವು. ಸ್ತ್ರೀ ಪುರುಷರು ಒಟ್ಟಾಗಿ ಏಕಾಗ್ರತೆಯಿಂದ, ತನ್ಮಯತೆಯಿಂದ ಆ ಪಕ್ಷವನ್ನು ನಾವು ಕಟ್ಟಿದ್ದೇವೆ. ಈಗ ಅಧಿಕಾರ ಸಿಕ್ಕಿತ್ತು ಅಂತ ಅಧಿಕಾರದ ಹತ್ರ ಕೆಲಸ, ಇದಕ್ಕೆ ಮೊದಲು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಅಧಿಕಾರ ಸಿಕ್ಕಿತ್ತು ಅಂತ ಅದರ ಮದದಿಂದ ಹಿಂದುಳಿಲಿಲ್ಲ ಯಾರು ಕೂಡ, ಕೆಲಸ ಮಾಡುವಲ್ಲಿ ಯಾರೂ ಹಿಂದೆ ಉಳಿಲಿಲ್ಲ. ಅದೊಂದು ಮಟ್ಟಿಗೆ ನನಗೂ ಕೂಡ ಬಹಳ ನೆಮ್ಮದಿ. ಯಾವುದೇ ಒಂದು ದೊಡ್ಡ ಫಂಕ್ಷನ್ ಇರಲಿ, ಎಲ್ಲರನ್ನೂ ಹೇಳುವಂಥದ್ದು, ಎಲ್ಲರನ್ನೂ ಕರೆಯುವಂಥದ್ದು, ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುವಂಥದ್ದು, ಇದೆಲ್ಲ ನಮ್ಮ ಪಕ್ಷದಲ್ಲಿ ಈಗಲೂ ಚೆನ್ನಾಗಿದೆ. ಬರೇ ರಾಜಕೀಯ ದೃಷ್ಟಿಯಿಂದ ಯಾರು ನೋಡುದಿಲ್ಲ, ಯಾಕಂದ್ರೆ ಆ ಹುದ್ದೆಯ ಮೇಲೆ ಕಣ್ಣಿಟ್ಟು ಯಾರು ನೋಡುದಿಲ್ಲ. ಈಗ ನಮ್ಮ ಹೆಣ್ಮಕ್ಕಳು ನೋಡಿ, ಎಲ್ರಿಗೂ ಏನು ಅಧ್ಯಕ್ಷತೆ ಅದು ಇದು ಉಂಟಾ, ಹುದ್ದೆ ಬಂದೇ ಬರ್ತಾರೆ, ಕರೆದ ಕೂಡಲೇ ಏನು ಕೆಲಸ ಇದ್ರೂ ಬಿಟ್ಟು ಬರ್ತಾರೆ.
ಇದೊಂದು ಬಹಳ ದೊಡ್ಡ ವಿಷಯ, ದೊಡ್ಡ ವಿಚಾರ ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಇವತ್ತು ಇವರೊಬ್ಬರು ಹಿರಿಯ ನಾಯಕಿಯಾಗಿ ಅವರು ಹೇಳುವಂಥ ವಿಚಾರವನ್ನು ಇವತ್ತು ತುಂಬ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕಾದದ್ದು, ಎಲ್ಲ ಪಕ್ಷಗಳ ಕಾರ್ಯಕರ್ತರು ಏನಂತ ಹೇಳಿದ್ರೆ, ಶಿಸ್ತು ಒಂದು ರಾಜಕೀಯ ಜೀವನದಲ್ಲಿ ಶಿಸ್ತು ಬಹಳ ಮುಖ್ಯ. ಮತ್ತು BJP ಆ ಶಿಸ್ತನ್ನು ಬಹಳ ಹಿಂದಿನಿಂದಲೂ ಅಧಿಕಾರ ಇಲ್ಲದೇ ಇರುವಂಥ ಸಮಯದಲ್ಲಿ ಕೂಡ ಅದನ್ನು ಉಳಿಸ್ಕೊಂಡು ಬಂದಿದೆ ಮತ್ತು ಎಲ್ಲರನ್ನ ಸಮಾನವಾಗಿ ಕಾಣುವಂಥದ್ದು. ಒಬ್ಬರು ಬಹಳ ಸಾಮಾನ್ಯ ಮಟ್ಟದ ಕಾರ್ಯಕರ್ತ ಕೂಡ ಅವನು ಎಷ್ಟು ದೊಡ್ಡ ಹುದ್ದೆಗೂ ಏರಬಹುದು ಅನ್ನುವುದಕ್ಕೆ ಭಾರತೀಯ ಜನತಾ ಪಕ್ಷ ನಿದರ್ಶನ. ಹೌದು, ಖಂಡಿತವಾಗಿ ನಿದರ್ಶನ, ನಿದರ್ಶನವಾಗಿ ಬೆಳೆದು ಬಂದಿದೆ. ಮಹಿಳೆಯರೇನಂತ ಹೇಳಿದ್ರೆ ನಮ್ಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳಿಕೊಂಡು ಬರಲಿಲ್ಲ ನೋಡಿ. ಹಾಗಾಗಿ ಸ್ವಲ್ಪ ಮಹಿಳೆಯರ ಹುದ್ದೆಗಳು ಸ್ವಲ್ಪ ವಿರಳ ಆಯ್ತು. ಈಗ ಆಗಿಲ್ಲ, ಈಗ ಹಾಗೆ ಇಲ್ಲ, ಈಗ ಸರಿಯಾಗಿದೆ, ಎಲ್ಲ ಕಡೆಗಳಲ್ಲೂ ಕೂಡ ಸರಿಯಾಗಿದೆ. ಖಂಡಿತವಾಗಿ. ಈಗ ನಿಮ್ಮ ರಾಜಕೀಯ ಜೀವನದಿಂದ ನೆನಪು ಮಾಡಿಕೊಳ್ಳುವಾಗ, ಭಾರತೀಯ ಜನತಾ ಪಕ್ಷವನ್ನು ಸೇರಿದ ನಂತರ 1986-88 ನಂತರದಲ್ಲಿ ಕಾಪುನಲ್ಲಿ BJP ಮೋರ್ಚಾದಲ್ಲಿ ನೀವು ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿದ್ರಿ, ನಂತರ ರಾಜ್ಯ ಕಾರ್ಯಕಾರಿಣಿಗೆ ಬಂದ್ರಿ, ರಾಜ್ಯ ಮಹಿಳಾ ಮೋರ್ಚಾದಲ್ಲಿ ಕೂಡ ತಾವು ಸೇವೆಯನ್ನು ಸಲ್ಲಿಸಿದ್ರಿ, ಪ್ರಸ್ತುತ ಜಿಲ್ಲಾ ರಾಜ್ಯ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷೆಯಾಗಿ ರಘುಪತಿ ಭಟ್ರು ಶಾಸಕರಾಗಿರುವಾಗ ನಾನು ಅವರನ್ನು ನನ್ನ ಹಠದಿಂದ ಅಲ್ಲಿಗೆ ನೀವು ಇಷ್ಟು ಸೇವೆ ಮಾಡಿದವರು, ನೀವು ರಾಜ್ಯ ಮಟ್ಟದಲ್ಲಿ ಒಂದು ಪೋಸ್ಟಲ್ಲಿ ಇರಬೇಕು ಅಂತ ಉಪಾಧ್ಯಕ್ಷೆಯಾಗಿ ಮಾಡಿದ್ರು ಅವಾಗ. ವಿಮಲಾಗೌಡ ಅಧ್ಯಕ್ಷೆಯಾಗಿದ್ದರು. ಓಕೆ, ಖಂಡಿತ ಅದು ಡಿಸರ್ವಿಂಗ್ ಪೋಸ್ಟ್ ನನಗೂ ಕೂಡ ಅನಿಸ್ತಾ ಇದೆ. ಯಾಕಂದ್ರೆ ನಿಮ್ಮ ಸೇವೆಗೆ ಅಂತ ಒಂದು ಹುದ್ದೆಗಳು ಬೇಕು, ಎಲ್ಲವನ್ನು ಕರೆದು ಒತ್ತಾಯದಿಂದ ಕೊಟ್ಟದಷ್ಟು ಅಲ್ಲದೆ ನನಗೊಂದು ಕೊಡಿ ಅಂತ. ನನಗೆ ಯಾವುದೇ ಲಾಬಿ ಮಾಡಲಿಲ್ಲ, ಯಾವುದೇ ಪೋಸ್ಟ್ ಬೇಕು ಅನ್ನೋಂಥ ಯಾರ ನಾಯಕರ ಹಿಂದೆ ಬೀಳಲಿಲ್ಲ. ಇಷ್ಟು ಸಮಯ ಆದಮೇಲೆ ನಿಮಗೆ ಇಷ್ಟು ಪ್ರಾಯದಲ್ಲಿ ಒಂದು ಉಪಾಧ್ಯಕ್ಷೆ ಸಿಕ್ಕಿದ್ದ, ಏನ್ ಸಿಕ್ಕಿತ್ತು ಇಷ್ಟರವರೆಗೆ ದುಡಿದಿದ್ದಕ್ಕೆ? ತುಂಬಾ ಜನ ಕೇಳ್ತಾರೆ, ನನಗೇನದು ಅನಿಸುದಿಲ್ಲ, ನನಗೆ ತೃಪ್ತಿ ಇದೆ. ಪಕ್ಷಕ್ಕಾಗಿ ಸೇವೆ ಮಾಡಬೇಕು, ರಾಜಕೀಯ ಜೀವನದಲ್ಲಿ ತೊಡಗಿಸಿಕೊಂಡಿದ್ದೀರಿ, ಸೇವೆಯನ್ನ ಮಾಡ್ತಾ ಬಂದಿದ್ದೀರಿ, ಹುದ್ದೆ ಆಕಾಂಕ್ಷೆ ಖಂಡಿತವಾಗಿ ಮಾಡಲಿಲ್ಲ. ನಾನು ಹಾಗೆ ಇರಲೇ ಇಲ್ಲ. ಮೂರು ಸಲ ಜಿಲ್ಲಾ ಪಂಚಾಯತ್ಗೆ ನಿಂತು ಸೋತಿದ್ದೇನೆ ನಾನು. ನೀವು ನಂಬ್ತೀರ ಇಲ್ವ, 3 ಸಲ ಕಾಪು ಕ್ಷೇತ್ರದಲ್ಲಿ. ಯಾಕಂತ ಹೇಳಿದ್ರೆ ಆವಾಗ ನಮಗೆ ಇರುವುದೇ ಅಷ್ಟು, ನಾವು 200-250 ಓಟ್ನಲ್ಲಿ ಸೋಲುದು ಕಾಂಗ್ರೆಸ್, ಅದರಿಂದ ಕಾಂಗ್ರೆಸ್ ಮೇಲೆ ನಾವು ಅಧಿಕಾರದಲ್ಲಿ ಇಲ್ಲ. ನಾನೇ ಅಲ್ಲ ಎಲ್ಲರೂ ಸೋಲುದು, ನಾನು ನಂದು ಹೇಳಿದೆ ಅಷ್ಟೇ. ಎಲ್ಲರಿಗೂ ನಮಗೆ ಸೋಲುವವರು ನಾವು, ಗೆಲ್ಲುವವರು ಅವರು. ಈ ಸಲ ನೋಡಿ, ನಾನು ಬ್ರಹ್ಮಾವರದಲ್ಲಿ ನಿಂತಾಗ ನನ್ನ ಊರಲ್ಲದು, ಬ್ರಹ್ಮಾವರಕ್ಕೆ ಭಟ್ರು ಹಠ ಮಾಡಿ ಕರ್ಕೊಂಡು ಹೋದದ್ದು. ಅಲ್ಲಿ ನೀನು ಇಲ್ಲೇಬೇಕು, ನಾನು ಗೆಲ್ಲಿಸಿಕೊಡ್ತೇನೆ ಅಂತ ಅಷ್ಟು ಪ್ರೀತಿಯಿಂದ, ಅಷ್ಟು ಒತ್ತಾಯದಿಂದ, ಬೇಡವೇ ಬೇಡ ಅಂತ. ಇಲ್ಲಿ ಎಲ್ಲಿ ನನ್ನ ಕಾಪು, ಎಲ್ಲಿ ಬ್ರಹ್ಮಾವರ, ಎಲ್ಲಿ ಬಿಲ್ಕುಲ್ ಮನಸ್ಸಿಲ್ಲ. ತಮ್ಮ ಮತ್ತೆ ಮಕ್ಕಳು ಹೇಳಿದ್ರು ಫೋನ್ ಮಾಡಿ, ಏನು 4ನೇ ಸಲ ಸೋಲ್ಬೇಕಂತ ಆಸೆನಾ, ಯಾಕೆ ಸುಮ್ಮನೆ ಇರ್ಲಿಕ್ಕೆ ಆಗುದಿಲ್ವಾ, ಬೈದ್ರು ಮಕ್ಕಳು. ಆದ್ರೆ ಅವರಿಗೂ ಭಟ್ರಿ ಸಮಾಧಾನ ಹೇಳಿದ್ರು. ನಾನಿದ್ದೇನಲ್ಲ, ಮಾತ್ರ ಭಟ್ರಿಗೆ ತುಂಬಾ ಭಯ ಇತ್ತು, ರಿಸಲ್ಟ್ ಬರುವವರೆಗೆ ಜೀವದಲ್ಲಿ ಜೀವ ಇರಲಿಲ್ಲ ಅವರಿಗೆ. ಎಲ್ರಿಗೂ ಭಾಷೆ ಕೊಟ್ಟಿದ್ದಾರಲ್ಲ, ನಾವು ಹಠದಿಂದ ನಿಲ್ಲಿಸಿದ್ದಲ್ವ ಅವರು. ಅದನ್ನ ಏನು ಹೇಳ್ತೀರಿ, ಅಲ್ಲಿ ಬ್ರಹ್ಮಾವರ ಬಹಳ ಟಫ್ ಕ್ಷೇತ್ರ, ಅದು ಸುಲಭ ಅಲ್ಲ ಅಷ್ಟು. ಅಲ್ಲಿ ಗೆದ್ದದ್ದಂದ್ರೆ ಎಲ್ಲರಿಗೂ ವಿಚಿತ್ರ, ಬಹಳ ಕಡಿಮೆ ಊಟಿಂದ, 50 ಊಟಿಂದ. ಓಕೆ, ಸೊ ಮೂರು ಸರ್ತಿ ತನ್ನ ಸ್ವಂತ ಕ್ಷೇತ್ರದಲ್ಲಿ ಅವರು ಸೋತರು, ಆದರೆ 4ನೇ ಸರ್ತಿಗೆ ಅವರು ಬ್ರಹ್ಮಾವರ ಕ್ಷೇತ್ರದಿಂದ ನಿಲ್ಲೋ ಹೊತ್ತಿಗೆ ಜಿಲ್ಲಾ ಪಂಚಾಯತ್ನಲ್ಲಿ ಅವರು ಗೆದ್ದು ಬರ್ತಾರೆ. ಮತ್ತು ಇದರಲ್ಲಿ ನಮ್ಮ ಮನೆ ಶಾಸಕರ ಅಂತ ರಘುಪತಿ ಭಟ್ ಅವರ ಪಾತ್ರ ಮಹತ್ವದ್ದು, ಬಹಳ ಮಹತ್ವದ್ದು, ಬಹಳ ದೊಡ್ಡದು. ಅವರು ಇವರ ಸೇವೆಯನ್ನು ಗುರುತಿಸಿದ್ದಾರೆ, ಪಕ್ಷಕ್ಕೆ ಇಂಥವರ ಅಗತ್ಯ ಇದೆ, ಅವರು ಇನ್ನೂ ಉನ್ನತ ಹುದ್ದೆಗಳಿಗೆ ಬರಬೇಕೆಂಬುದಾಗಿ ಅವರು ಕೂಡ ಇಷ್ಟಪಟ್ಟಿದ್ದಾರೆ. ಮತ್ತು ಈಗ ಅದು ನೆರವೇರಿದೆ, ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿ ಅವರು ಅವರ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಈಗಾಗಲೇ ಜಿಲ್ಲಾ ಪಂಚಾಯತ್ನ ಹುದ್ದೆಗಳಲ್ಲಿ ನಿರ್ವಹಿಸ್ತಾ ಇದ್ದೀರಿ. ಸೊ ಈಗ ಪ್ರಸ್ತುತ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ, ದಿನಂಪ್ರತಿಯ ನಿಮ್ಮ ಜನಜೀವನ, ನಿಮ್ಮ ರಾಜಕೀಯ ಜೀವನ ಹೇಗೆ ಅನ್ನುವಂಥದ್ದು? ನನಗೆ ಯಾರಾದರೂ ಒಂದು ಜವಾಬ್ದಾರಿ ವಹಿಸಿಕೊಟ್ರೆ ಮತ್ತೆ ಅದರದ್ದೇ ಗುಂಗು. ಓಕೆ, ಅದು ಹಿಂದೆ ಮುಂದೆ ಇಲ್ಲ, ಅದು ಯಾರು ಭಲೆ ಅನ್ನುವ ಹಾಗೆ ಇರಬೇಕು. ಓಕೆ, ಆ ಹೆಸರಿನಿಂದಲೇ ನಾನು ಬ್ರಹ್ಮಾವರದಲ್ಲಿ ಬಂದದ್ದು. ಯಾಕಂದರೆ ಇಲ್ಲಿ ಸೋತರು ಕೂಡ ನನಗೆ ಹೆಸರಿತ್ತು, ಸಂಘಟನಾಗಾರ್ತಿ, ಒಳ್ಳೆ ಕೆಲಸಗಾರ್ತಿ ಅಂತ. ಎಲೆಕ್ಷನ್ ಸೋಲೋದು ಬಿಡಿ, ಅದನ್ನು ಯಾರೂ ತಗೊಳ್ಳಿಲ್ಲ, ನನ್ನ ಮುಂದೆ ಸೋಲನ್ನು ಶಬ್ದನೇ ಎತ್ತುದಿಲ್ಲ, ನನಗೆ ಬೇಸರ ಆಗ್ತದಂತ ಅಷ್ಟು ನನ್ನ ಪ್ರೀತಿಯ ಕಾರ್ಯಕರ್ತರು ಅಷ್ಟು. ಹಾಗಾಗಿ ನನಗೆ ಅದರದ್ದೇ ದೃಷ್ಟಿ. ಅರ್ಜುನನಿಗೆ ಪಕ್ಷಿಯ ಕುತ್ತಿಗೆ ಮಾತ್ರ ಕಂಡಿತ್ತಂತೆಲ್ಲ, ಹಾಗೆ ನನಗೆ ನನ್ನ ಕೆಲಸ ಮಾತ್ರ ಕಾಣುತ್ತೆ ಕೆಲಸ ಈಗಲೂ ಅಷ್ಟೇ. ಈಗ ನೋಡಿ, ಕೊಟ್ಟಿದ್ದಾರೆ ವಾರದಲ್ಲಿ ಕನಿಷ್ಠ ಅಂದರೂ 4 ದಿನ 5 ದಿನ ನಾನು ಆಫೀಸಲ್ಲಿ ಇರ್ತೇನೆ. ಯಾರಾದರೂ ಏನಾದರೂ ಅವರ ಸಮಸ್ಯೆಗಳನ್ನು ಹೇಳಿಕೊಂಡು ಬರ್ತಾರೆ. ನನ್ನ ಪೋಸ್ಟಿನ ಅಧಿಕಾರಕ್ಕೆ ತಕ್ಕಂತೆ ಏನು ಮಾಡಬೇಕು ಅದನ್ನು ಖಂಡಿತ ಮಾಡಿಕೊಡ್ತೇನೆ ಅವರಿಗೆ. ಅದೇ ನಮ್ಮನ್ನು ಆರಿಸಿದ್ದೆ ಅದಕ್ಕಲ್ವಾ, ನಮಗೆ ಮತ್ತೇನು ಬೇಕು, ಏನಿಲ್ಲ, ಅದರಲ್ಲೇ ನಾವು ಹೆಸರು ಗಳಿಸಿದ್ರೆ ಸಾಕು, ನಮ್ಮದೊಂದು ಸೇವೆ ಸಾರ್ಥಕಂತಾದರೆ ಸಾಕು ಅನ್ನೋ ದೃಷ್ಟಿಯಿಂದ ಜಿಲ್ಲಾ ಪಂಚಾಯತ್ನ ಬ್ರಹ್ಮಾವರದ ಸದಸ್ಯೆಯಾದಾಗಲೇ ಒಂದು ರೀತಿಯ ಸಮಾಧಾನ ಆಗಿತ್ತು ನನಗೆ. ಜೀವನದ ಸಂಧಿಯಲ್ಲಾದರೂ ನಾನು ಗೆದ್ದೆ. ಹೌದು, ಆಮೇಲೆ ಉಪಾಧ್ಯಕ್ಷೆ ಆದಾಗ ಜವಾಬ್ದಾರಿ ಜಾಸ್ತಿ ಆಯಿತು. ಆದರೂ ಕೂಡ ನನ್ನ
ವಯಸ್ಸಿನ ಇದಕ್ಕಿಂತ ಜಾಸ್ತಿ ನಾನು ದುಡಿತಾ ಇದ್ದೇನೆ, ಅದು ಎಲ್ರಿಗೂ ಗೊತ್ತುಂಟು, ಪಕ್ಷದಲ್ಲಿ ಕೂಡ ಎಲ್ರಿಗೂ ಗೊತ್ತು. ಹಾಗಾಗಿ ನಾನು ಅದು ಒಂದಲ್ಲ, ನನಗೆ ನಾನು ಮಹಿಳಾ ಒಕ್ಕೂಟ ಉಡುಪಿ ತಾಲೂಕು ಫೆಡರೇಷನ್ ಅಧ್ಯಕ್ಷೆ, ನಾನು ಅದರದ್ದು ಕೆಲಸ ಆಗ್ಬೇಕು. ನೋಡಿ, ಮೊನ್ನೆ ಭರ್ಜರಿಯಲ್ಲಿ ಆಷಾಢದಲ್ಲಿ ಮಾಡಿದ್ದೀನಿ, ಹೌದು, ಹಾಗೆ ಮಾಡ್ತಾ ಇದ್ದೀನಿ. ಮತ್ತೆ ಅದು ಬರವಣಿಗೆ ಮಾತ್ರ 3 ವರ್ಷದಿಂದ ಅಲ್ಲಿ ಉಂಟು, ಪೆನ್ನು ಮತ್ತೆ ಪ್ಯಾಡ್ ಯಾವುದು ಮುಟ್ಲಿ ಆಗುದಿಲ್ಲ, ತಲೆಗೆ ಬರೋದಿಲ್ಲ, ಸಾಧ್ಯನೇ ಇಲ್ಲ. ಖಂಡಿತವಾಗಿ ಸೊ ಈ ಬರವಣಿಗೆ ಭಾಗಕ್ಕೆ ನಾನು ಬರ್ಲಿಕ್ಕಿದೆ, ಅದು ಮತ್ತೆ ನಾನು ಮಾತಾಡ್ತೇನೆ. ಸೊ ಇಲ್ಲಿ ಈ ರಾಜಕೀಯ ಪಕ್ಷದ ವಿಚಾರವಾಗಿ ಬಹಳ ದೊಡ್ಡ ಒಂದು ಮಾತನ್ನು ಹೇಳಿದರು ಅವರು. ಒಬ್ಬ ರಾಜಕೀಯ ನಾಯಕನಾಗಿ ನಾನು ಜನಸಾಮಾನ್ಯರಿಗೆ ಯಾವತ್ತಿಗೂ ಅವೈಲೇಬಲ್ ಇರಬೇಕು, ಸಿಗಬೇಕು ಅನ್ನುವಂಥದ್ದು ಅದು ನನ್ಗೆ ಬಹಳ ಮುಖ್ಯ. ನಾನು ಇನ್ನೊಬ್ಬರು ಹಾಗೆ ಮಾಡದಿದ್ರೆ ನನಗೆ ಭಾರಿ ಸಿಟ್ಟು ಬರ್ತದೆ, ಯಾವ ಕರ್ಮಕ್ಕೆ ಉಂಟದ ನಿಲ್ಲುವುದು ಆ ರೀತಿಯ ಮಾತು ನನ್ನ ಬಾಯಿಂದ ಬರ್ತದೆ. ಖಂಡಿತ ನಾನು ಖಂಡಿತ ಹಾಗೆ ಮಾಡೋದಿಲ್ಲ. ಅವರು ಎಷ್ಟೇ ಬಡವರಿರಲಿ, ಎಷ್ಟೇ ಯಾವ ಥರದ ಜನನೇ ಇರಲಿ, ನನಗೆ ಏನಾಗ್ತದೆ ಒಂದು ವೇಳೆ ನನ್ನಿಂದ ಅವರು ಮಾಡಿಕೊಡುವ ಕೆಲಸ ಅವ್ರದ್ದು ಅದು ಆಗುವುದಿಲ್ಲ ಅಂತ ಇರ್ತದೆ. ಕೆಲವು ನೋಡಿ ಶಾಸನಬದ್ಧವಾಗಿ ಇರುವುದಿಲ್ಲ, ಅವರೆಣಿಸ್ತಾರೆ ಇದು ಆಗಲೇಬೇಕು. ಓಕೆ, ಹಾಗೆ ಈಗ ನೋಡಿ, ಮೊನ್ನೆ ಒಬ್ಬರು ಬಂದರು, ನಮ್ಗೆ ಮನೆ ಸೋರ್ತದೆ ಇದಾಗ್ತದೆ, ನಮ್ಮ ಪಂಚಾಯತ್ನಿಂದ ರಿಪೇರಿಗೆ ಅದಕ್ಕೆ ಹಣ ಕೊಡು, ಅವ್ರು ಕೊಡುವುದಿಲ್ಲ ನನಗೆ ಒಂಚೂರು ಕೊಡಿಸಿ. ಆದರೆ ಅದು ವಿಚಾರಿಸುವಾಗ SC ST ಗೆ ಮಾತ್ರ ಅದು. ಓಕೆ, ನಮ್ದು ಕೆಲವು ಹಾಗೆ ಅಲ್ಲ, ಕೆಲವು ಕಾನೂನಿಗೆ ಅರ್ಥ ಇಲ್ಲ, SC ST ಗಳಿಗೆ ಮಾತ್ರ. ಬಡವರು ಬೇರೇನು ಇದ್ದಾರಲ್ಲ, ಅವರಿಗೂ ಕೊಡಬೇಕು, ಇವರಿಗೂ ಕೊಡಬೇಕು, ಎಲ್ಲರಿಗೂ ಕೊಡ್ಲಿ ಅಲ್ವಾ. ಅದಕ್ಕೆ ಒಂದು ಅವರಿಗೆ ಒಂದು 10 ಕೊಡೋದ್ರೆ ಇವ್ರು ಒಂದು 5 ಸಾವಿರ ಕೊಡ್ಲಿ, ಅದು ಇಲ್ಲ. ಹಾಗೆ ಹಾಗೆ ತುಂಬಾ ಜನ ಬರ್ತಾರೆ, ಎಲ್ಲವೂ ನಮ್ಮಿಂದ ಆಗ್ತದೆ, ನಾವು ದೇವರು ಅಂತ ಎಣಿಸ್ತಾರೆ. ನಾವೇನು ಎಲ್ಲ ಸರ್ವಶಕ್ತರ, ನಮ್ಮ ಪರಿಮಿತಿಯಲ್ಲಿ ಏನುಂಟು, ಪರಿಮಿತಿಯಲ್ಲಿ ಏನುಂಟು ಅದನ್ನು ಖಂಡಿತ ನಾವು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಪಕ್ಷದ ಕೆಲಸದೊಂದಿಗೆ ಇದು ಕೆಲಸ ಎರಡು. ಓಕೆ ಓಕೆ, ಸೊ ಇಲ್ಲಿ ಮತ್ತೊಂದು ವಿಚಾರವನ್ನು ನಾನು ಈಗ ರಾಜಕೀಯದ ಜೊತೆ ಜೊತೆಗೆ ಮತ್ತೊಂದು ವಿಚಾರವನ್ನು ಶೀಲಾ ಕಿಶೆಟ್ಟಿ ಅವರ ಮುಖಾಂತರವಾಗಿ ಗಮನಕ್ಕೆ ತರ್ತಾ ಇರುವಂಥದ್ದು ವೀಕ್ಷಕರೇ, ಏನು ಅಂತ ಹೇಳಿದರೆ, ಮಹಿಳಾ ಮಂಡಳದ ಮಹಿಳಾ ಘಟಕವನ್ನು ಮಾಡಿಕೊಂಡು ಬೇರೆ ಬೇರೆ ಮಹಿಳಾ ವೇದಿಕೆಗಳಲ್ಲಿ ಅವರು ಬಹಳಷ್ಟು ದೊಡ್ಡ ಸೇವೆಯನ್ನು ಮಾಡಿದ್ದು. ಸೊ ಈ ಸೇವೆಯ ಭಾಗಕ್ಕೆ ಬರುವಾಗ, ಈಗ ನಿಮ್ಮ ಸೇವೆಯ ಭಾಗಕ್ಕೆ ಬರುವಾಗ, ಮಹಿಳಾ ಘಟಕಗಳು ನೀವು ಆಗಲೇ ಹೇಳಿದ್ರೆ ರಾಜಕೀಯ ಜೀವನಕ್ಕೆ ಬರಲಿಕ್ಕೂ ಕೂಡ ಈ ನೀವು ಮಹಿಳಾ ವೇದಿಕೆಗಳಲ್ಲಿ, ಹೌದು, ಅದೇ ಮೂಲಗಳಿಂದ ಬಂದದ್ದು. ಸೊ ಈ ಮಹಿಳಾ ಘಟಕಗಳು, ಮಹಿಳಾ ವೇದಿಕೆಗಳು, ಮಹಿಳಾ ಮಂಡಳಗಳು ಒಂದೊಂದು ಊರಿನಲ್ಲಿ ಇರ್ತವೆ, ಅವುಗಳು ನಿರ್ವಹಿಸುವಂಥ ಕಾರ್ಯಗಳು, ಮತ್ತು ನೀವು ನಿಮ್ಮನ್ನು ಅದರಲ್ಲಿ ಹೇಗೆ ತೊಡಗಿಸಿಕೊಂಡ್ರಿ, ಎಷ್ಟು ತೊಡಗಿಸಿಕೊಂಡ್ರಿ, ಎಷ್ಟು ಲಾಭ ಆಯಿತು ನಿಮಗೆ ಅದರಿಂದ? ಲಾಭ ಅಂದರೆ ವೈಯಕ್ತಿಕ ಲಾಭ ಅನ್ನುವಂಥದ್ದು, ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆ ತುಂಬ, ರಾಜಕೀಯಕ್ಕಿಂತ ಅದೇ ಹೆಚ್ಚು. ಅದು ಒಂದನೇ ಎಂಥದಾಗ್ತದೆ ನೋಡಿ, ಮಹಿಳೆಯರ ಸಂಘ, ಸತ್ಸಂಗ, ಅದೊಂದು ಒಂದೊಂದು ಮಹಿಳೆ ಒಂದೊಂದು ಪುಸ್ತಕ. ಓಕೆ, ದೊಡ್ಡ ವಿಚಾರ, ದೊಡ್ಡ ಮಾತು. ಆ ಮಹಿಳೆಯ ಮಾನಸಿಕ ತಳದಲ್ಲಿ ಏನು ಉಂಟು ಅಂತ ಗೊತ್ತಾಗೋದಿಲ್ಲ ಮೇಲೆ. ಆ ಪ್ರತಿಯೊಬ್ಬ ಆ ಕಷ್ಟದಲ್ಲಿರುವಂತಹ ಆ ಮಹಿಳೆ ತನ್ನ ಮನಸ್ಸು ತೆರೆದು ಮಾತಾಡುವುದು ಆ ಸ್ಥಳದಲ್ಲಿ, ಸಂಘ ಸಂಸ್ಥೆಯಲ್ಲಿ. ಅದು ಕೂಡ ನಾವು ಅದರ ನಾಯಕಿಯರಾದವರು ಆ ರೀತಿಯ ಮನೋಭಾವ ನಮಗಿದ್ದರೆ ಮಾತ್ರ, ಅವರೇನೋ ಬರ್ತಾರೆ ನಾವು ಲೀಡರ್ ಅಂತ ಇಟ್ಕೊಂಡು ಹೋದರೆ ಅದು ಏನು ಪ್ರಯೋಜನ ಇಲ್ಲ, ಅದಕ್ಕಿಂತ ಮನೆಯಲ್ಲಿ ಕೂತ್ಕೊಳ್ಳೋದು ಒಳ್ಳೆಯದು. ನಾವು ಏನು ಮಾಡ್ತೇವೆ ಅಂದರೆ, ಈ ಮಹಿಳಾ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು ಮಹಿಳೆಯರ ಸಾಂಸಾರಿಕ ಬದುಕಿನಲ್ಲೂ ಇಣುತ್ತೇವೆ. ಅಲ್ಲಿ ವಿರಸ, ದಾಂಪತ್ಯ ಸರಿ ಇಲ್ಲ, ಕಷ್ಟ, ಇದರಲ್ಲೆಲ್ಲ ನಾವು ತಲೆ ಹಾಕ್ತೇವೆ. ಸ್ವಲ್ಪ ನ್ಯಾಯ ದೊರಕಿಸಿಕೊಡುವ ಪ್ರಯತ್ನ ತುಂಬ ಮಾಡ್ತೇವೆ, ಎಷ್ಟೋ ಮಾಡಿದ್ದೇವೆ. ಗಂಡ ಹೆಂಡರನ್ನು ಓಟು ಮಾಡೋದು, ಈಗ ಅದಕ್ಕೆ ಸಾಂತ್ವನ ಅಂತ ಒಂದು ಸಹಾಯವಾಣಿ ಉಂಟು ನಮ್ಮ ಉಡುಪಿಯಲ್ಲಿ. ಮೊದಲು ಅದು ಇರಲಿಲ್ಲ, ನಾವೇ ಸಾಂತ್ವನ, ನಾವೇ ಸಹಾಯವಾಣಿ. ಇಬ್ಬರನ್ನು ಕರೆಸಿ ಬೇಕಾದಷ್ಟು ಅವರಿಗೆ ಸಮಾಧಾನ ಕೊಟ್ಟು ಅವರ ಗಂಡ ಹೆಂಡತಿಯರನ್ನು ಒಂದು ಮಾಡುವುದು. ಒಂದು ವೇಳೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ ಅಂತ ಪಕ್ಷದಲ್ಲಿ ಅವರನ್ನು ಎಲ್ಲಿಯಾದರೂ ಆ ಹೆಂಗಳೆಯರನ್ನು ಎಲ್ಲಿಯಾದರೂ ಸಣ್ಣ ಸಣ್ಣ ಕೆಲಸಕ್ಕೆ ತೊಡಗಿಸಿಕೊಡುವುದು. ಓಕೆ, ನಮಗೆ ಅದು ಬಹಳ ಮಾನಸಿಕ ತೃಪ್ತಿ ಕೊಡ್ತಿತ್ತು. ಓಕೆ, ಒಂದೆರಡು ಮೂರು ಮಕ್ಕಳಿರುವಾಗ ಅವಳಿಗೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ತಾಯಿ ಮನೆಯವರು ಹೆಚ್ಚಾಗಿ ಇದು ಮಾಡುವುದಿಲ್ಲ ಮದುವೆ ಆದಮೇಲೆ. ಆ ಹೆಣ್ಣಿನ ಕಷ್ಟ ಈಗ ಸ್ವಲ್ಪ ಇದೆಲ್ಲ ಕಡಿಮೆ ಇದೆ ನನಗೆ ಅನಿಸ್ತದೆ ಸ್ವಲ್ಪ. ಆದರೆ ಇಷ್ಟಿತ್ತು ನಾನು ಒಂದು 90ನೇ ಇಸವಿಯಲ್ಲಿ ನಾನು ಸಂಘಟನೆಯಲ್ಲೇ ತೊಡಗಿಕೊಂಡಿರುವಾಗ ಆ ಕಷ್ಟಗಳು ಒಂದೊಂದು ದೂರು ಬರುವಂಥವು ದೇವರೇ, ಅದು ಹೇಳುವುದೇ ಬೇಡ. ಓಕೆ, ಅದರಲ್ಲಿ ಎಲ್ಲ ತೊಡಗಿಸಿಕೊಂಡು ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ. ಕುಂದಾಪುರದವರೆಗೆ ಒಂದು ಹುಡುಗಿ ಕೇಸಿನಲ್ಲಿ ಕುಂದಾಪುರದವರೆಗೆ ಹೋಗಿ ಅಲ್ಲಿ 6 ತಿಂಗಳು ಅದಕ್ಕೆ ಹೋರಾಟ ಕೊಟ್ಟಿದ್ದೇವೆ ನಾವು, ನಾನು ಮತ್ತು ರಾಧಾದಾಸ್. ಓಕೆ, ಕುಂದಾಪುರದ ರಾಧಾದಾಸ್ ಕೇಳಿರ್ಬೋದು ಊಟದ ಅಧ್ಯಕ್ಷೆ. ಆ ಹುಡುಗಿ ಬಾವಿಗೆ ಹಾರಲಿಕ್ಕೆ ಹೋಗಿದೆ, ಅಂತ ಕಷ್ಟದಲ್ಲಿ ಅವಳನ್ನು ತಡೆದು ಅವಳ ಪ್ರಾಣ ಉಳಿಸಿ ಅವಳು ಬಯಸಿದವನನ್ನು ನಾವೇ ನಿಂತು ಮದುವೆ ಮಾಡಿಕೊಟ್ಟೆವು. ಮನೆಯವರನ್ನು ಕ್ಯಾರೆ ಮಾಡಲಿಲ್ಲ, ಮತ್ತೆ ಕೇಳೋದಿಲ್ಲ ಯಾರು. ಆ ಹುಡುಗಿ ಸಾಯ್ಲಿಕ್ಕೆ ಪ್ರಯತ್ನ ಮಾಡ್ತದೆ, ಏನ್ ಮಾಡೋದು ನಾವು. ಆ ಮದುವೆ ಮಾಡಿಸಿ ಸುನಿಲ್ ಮತ್ತು ವಸಂತಿ ಅವರ ಹೆಸರು ನೋಡಿ, ಅವರ ಫೋಟೋ ಪೇಪರ್ ಅಲ್ಲಿ ಕೊಟ್ಟೆವು, ವರ್ಷ ಆಯ್ತು ತುಂಬಾ. ಅಂತದ್ದು ಕೆಲವು ಮಾಡಿಸಿದೀವಿ. ಇದರಲ್ಲಿ ಅದರಲ್ಲಿ ಸಿಗುವ ಸುಖ ನೆಮ್ಮದಿ ರಾಜಕೀಯದಲ್ಲಿ ಇಲ್ಲ.
ರಾಜಕೀಯದಲ್ಲಿ ನೆಮ್ಮದಿ ಒಂದು ಖಂಡಿತ ಇಲ್ಲ, ಅದು ಬಿಟ್ಬಿಡಿ, ಆ ಪ್ರಶ್ನೆ ಇಲ್ಲವೇ ಇಲ್ಲ. ಆದರೆ ಎಂತೊಂದು ಸಂತೃಪ್ತಿ, ನಾವು ರಾಜಕೀಯದಲ್ಲಿ ಇದ್ದೇವೆ, ವರ್ಕ್ ಮಾಡಿ ವರ್ಕ್ ಮಾಡ್ತಾ ಇದ್ದೇವೆ ಅನ್ನುವಂಥ. ಮೇಡಮ್, ಮಹಿಳಾ ವೇದಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮಹಿಳಾ ಸಂಘಟನೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ವಿಚಾರ ನಾನು ನೆನಪು ಮಾಡ್ಕೊಳ್ತೇನೆ, ಬೇರೆ ಬೇರೆ ಕಡೆಗಳಲ್ಲಿ ದೌರ್ಜನ್ಯಗಳಾದಾಗ, ಮಹಿಳಾ ದೌರ್ಜನ್ಯಗಳಾದಾಗ ತಾವು ತುಂಬ ಕಡೆಗಳಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ದೀರಿ, ಸಮಾವೇಶಗಳನ್ನು ನಡೆಸಿದ್ದೀರಿ. ಸೊ ಒಬ್ಬೊಂದು ಮಹಿಳಾ ದೌರ್ಜನ್ಯದ ವಿರುದ್ಧ ಸ್ವರ ಎತ್ತುವಂಥ ವಿಚಾರದಲ್ಲಿ ಈಗಾಗಲೇ ಹೇಳಿದ ತೃಪ್ತಿ ಇದೆ ಅನ್ನುವಂಥದ್ದು. ಸೊ ಇವತ್ತು ಮಹಿಳೆ ಸಮಾಜದಲ್ಲಿ ಅವಳ ಗೌರವ ಘನತೆ ಅಂತ ವಿಚಾರ ಬಂದಾಗ ನಿಮ್ಗೇನು ಅನ್ನಿಸ್ತದೆ? ನಮಗೆ ಅನಿಸ್ತದೆ, ಅವಳು ಅಸಹಾಯಕಳಾಗಿರುವಾಗ ಅವಳ ಮೇಲೆ ಆದಂಥ ದೌರ್ಜನ್ಯ, ಅದೇನು ಬೇಕಂತ ಮಾಡಿಕೊಂಡದ್ದಲ್ಲ. ಹೌದು, ಹಾಗಾಗಿ ಆ ವಿಷಯವನ್ನು ಎತ್ತಲೇಬಾರ್ದು ಯಾರು ಕೂಡ. ಮಹಿಳೆ ಅವಳು ಒಂದು ಸುಖದಿಂದ ಶಾಂತಿಯಿಂದ ಬಾಳುವಂತಾಗಬೇಕಾದ್ರೆ ಆ ಸುದ್ದಿ ಎತ್ತಬಾರ್ದು ಯಾರು. ಈಗ ನಿಮಗೆ ನಾನು ಹೇಳಿದೆ, ಒಂದು ಹುಡುಗಿ ಮದುವೆ ಒಂದಲ್ಲ ಕೆಲವು ಮಾಡಿದ್ದೀವಿ, ಇದು ಒಂದು ಕೂಡ ಅದೇ ರೀತಿ ಆದವ ಹುಡುಗ. ಈಗ ನಿಮ್ಗೆ ಹೇಳ್ತೇನೆ ನಾನು, ಆ ಹುಡುಗ ಅವಳಿಗೆ ಅತ್ಯಾಚಾರ ಮಾಡಿದ್ದ ಅವಳು. ನಾವು ಕೂಡಲೇ ಅವಳನ್ನು ಕೊಂಡು ಟೆಸ್ಟ್ ಮಾಡಿಸಿದ್ವಿ, ಟೆಸ್ಟ್ ರಿಪೋರ್ಟ್ ಒಂದು ಬೇಕಲ್ಲ, ಅದನ್ನ ಹಿಡ್ಕೊಂಡು ಹೋರಾಟ ನಡೆಸ್ತೇವೆ. ಎಲ್ಲೆಲ್ಲಿ ಹೋದವ, ಎಲ್ಲೆಲ್ಲಿ ಹೋದ, ಬಿಡ್ಲಿಲ್ಲ ನಾವು, ಕೇಸ್ ಹಿಂದೆ ಗೆಲಿಲ್ಲ ನಾವು. 6 ತಿಂಗಳು ಅದರ ಹಿಂದೆ ಅಲೆದು ಅವನನ್ನೇ ಬರೆಸಿ ಮದುವೆ ಮಾಡಿಸಿದ್ದದು. ಎಷ್ಟು ಕಷ್ಟ ಆದ್ರೂ ಕೂಡ ಕಷ್ಟ ಎಂತದ್ದು, ನಮ್ಗೆ ಥ್ರೆಟ್ ಬಂದಿತ್ತು ಕುಂದಾಪುರದಿಂದ. ಕುಂದಾಪುರದವ್ರು ಸ್ವಲ್ಪ ಜೋರಲ್ವಾ, ನೀವು ಇದನ್ನ ಬಿಟ್ಬಿಡಿ, ಮತ್ತೆ ಏನು ಹೆಚ್ಚು ಕಮ್ಮಿ ಆದಿತ್ತು, ಜಾಗ್ರತೆ, ಇದೆಲ್ಲ ಬೇಡ ಅಂತ ಹೇಳಿದ್ರೆ ಡೋಂಟ್ ಕೇರ್, ಇದ್ರ ಸತ್ರೆ ನನ್ಗೆ ಕೀರ್ತಿ ಉಂಟು, ನಂಗೆ ನಾನು ಹೆದರೋಳೆ ಅಲ್ಲ, ಅದನ್ನ ಹೇಳುದೇ ಬೇಡ ಯಾರು ಕೂಡ. ಇದು ಮಾಡಿಯೇ ಸುತ್ತ ಅವನ ಮನೆಯವ್ರು ಬಂದ್ರು, ಬಹಳ ಬೇಡ್ಕೊಂಡ್ರು ಅವನ ಮನೆಯವರು. ಅದಾಗೋದಿಲ್ಲ, ಮದುವೆ ಆಗ್ಲೇಬೇಕು ಅವಳು. ಮದುವೆ ಆಗಿ 2 ಮಕ್ಕಳು ಈಗ ಹುಷಾರಿದ್ದಾರೆ, ಚೆನ್ನಾಗಿದ್ದಾರೆ, ಅವನನ್ನೇ ಹಿಡಿದು ಮಾಡಿದ್ದೀವಿ. ಈ ತರ ಬೇರೆ ಪ್ರಸಂಗಗಳಲ್ಲಿ ಕೂಡ ಅವರನ್ನ ಮೋಲಿಸಿ ಅವರ ಮೂಲಕ ಆ ಹುಡುಗನಿಗೆ ಮನಸ್ಸಿರ್ತದೆ, ಮನೆಯವರು ಕೇಳುದು, ಹಾಗಾಗಿ ಅವರನ್ನೆಲ್ಲ ಒಲಿಸಿ ಅದನ್ನ ಈ ರೀತಿಯಲ್ಲಿ ನಾವು ತುಂಬಾ ಹೋಗಿದ್ದೀವಿ. ದಾಂಪತ್ಯ ವಿರಸಗಳು ಬಂದಾಗ ಕೌಟುಂಬಿಕ ಸಮಸ್ಯೆ, ಈಗ ಅದೇ ಕೆಲಸವನ್ನು ಕೌನ್ಸಿಲಿಂಗ್ ಮಾಡ್ತದೆ, ಸಾಂತ್ವನ ಸಹಾಯವಾಣಿ. ನಾವು ಸಂಬಳವಿಲ್ಲದ ಸಹಾಯವಾಣಿ, ಯಾವುದೇ ಸಹಾಯವಾಣಿಗಳು ಇಲ್ಲದ ಕಾಲಕ್ಕೆ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಹುಟ್ಟು ಹಾಕಿ ಮಹಿಳಾ ದೌರ್ಜನ್ಯಗಳಾದಾಗ ಅವರಿಗೆ ನಾವು ಧ್ವನಿಯಾಗಬೇಕು. ದೂರುಗಳು ಬರುವುದು ಕೆಲವು ಆಗುದಿಲ್ಲ ನಮ್ಗೆ, ಆ ತ್ರಿವಳಿ ತಲಾಖ್ ಒಂದು ಎಷ್ಟು ಕಷ್ಟ ನೋಡಿ, ಏನಾದ್ರೂ ಉಂಟಾ, ಬದುಕಿಗೆ ಭದ್ರತೆ ಉಂಟಾ, ಆ ಹೆಣ್ಮಗಳು ಏನ್ ಮಾಡ್ಬೇಕು ಅಂತ ಪರಿಸ್ಥಿತಿಯಲ್ಲೂ ಕೂಡ ಅವರನ್ನ ಅವ್ರ ಮಾತ್ರ ಕೇಳುವುದಿಲ್ಲ, ಕೇಳುವುದಿಲ್ಲ ನಮ್ಮ ಮಾಡುತ್ತನ್ನು. ಬಹಳ ಪ್ರಯತ್ನ, ಅದರಲ್ಲೂ ತುಂಬಾ ಪ್ರಯತ್ನ ನಡೆಸಿದ್ದೇವೆ. ಸಮಾಜದ ಬೇರೆ ಬೇರೆ ವರ್ಗ, ಬೇರೆ ಬೇರೆ ಧರ್ಮ, ಜಾತಿ, ಜನಾಂಗಗಳು, ಯಾವುದೇ ವರ್ಗದಲ್ಲಿರಲಿ, ಮಹಿಳೆಗೆ ಸಮಸ್ಯೆ ಆದಾಗ ನೀವು ಧ್ವನಿಯಾಗಿದ್ದೀರಿ, ಆ ಮಹಿಳೆಯರ ನೋವನ್ನು ಆಲಿಸುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಿದ್ದೀರಿ. ಮೇಡಮ್, ಈಗ ನಿಮ್ಮ ಆಸಕ್ತಿಯ ವಿಚಾರ, 3 ವರ್ಷದಿಂದ ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳಿದರೆ ಬರವಣಿಗೆಗೆ ಬರ್ತೇನೆ. ಒಂದು ನಾನು ವೀಕ್ಷಕರ ಗಮನಕ್ಕೆ ತರುವಂಥದ್ದು, ನೇತಾರ ಕಾರ್ಯಕ್ರಮ ಈಗ ನಡೀತಾ ಇದೆ, ಒಬ್ಬರು ರಾಜಕೀಯ ಪಕ್ಷದಲ್ಲಿ ತೊಡಗಿಸಿಕೊಂಡಿರುವಂಥ ಒಬ್ಬ ಮಹಿಳೆ ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಶಬ್ದಗಳನ್ನು ನೀವು ತೆಗೆದ್ರೆ, ನಾವು ನಾರ್ಮಲಿ ಕನ್ನಡ ಮಾತಾಡ್ತೇವೆ, ಮಧ್ಯ ಮಧ್ಯದಲ್ಲಿ ಇಂಗ್ಲೀಷ್ ಶಬ್ದಗಳು ಬರುತ್ತೆ ಅಥವಾ ನಮಗೆ ಸುಲಭ ಅನಿಸಿದಂಥ ಶಬ್ದಗಳನ್ನೇ ಬಳಸ್ತೇವೆ, ಬಟ್ ತುಂಬ ಸುಂದರವಾದಂಥ ಶಬ್ದಗಳನ್ನು ನೀವು ಬಳಸ್ತಾ ಇದ್ದೀರಿ. ಅದಕ್ಕೆ ಒಂದು ಕಾರಣ ಬರವಣಿಗೆ, ಸುಮಾರು 8 ಪುಸ್ತಕಗಳನ್ನು ಶೀಲಾ ಕೆ ಶೆಟ್ಟಿ ಅವರು, 10 ಪುಸ್ತಕಗಳನ್ನು ಶೀಲಾ ಕೆ ಶೆಟ್ಟಿ ಅವರು ಬರೆದಿದ್ದಾರೆ. ಅದರಲ್ಲಿ ಕವನ ಸಂಕಲನ ಇದೆ, ಕಥೆಗಳ ಸಂಗ್ರಹ ಇದೆ, ನಾಟಕಗಳಿದೆ. ಸೊ ಈ ಬರವಣಿಗೆ ಅದು ಒಂದು ಹವ್ಯಾಸವಾಗಿ ನೀವು ತೊಡಗಿಸಿಕೊಂಡದ್ದು, ಬರವಣಿಗೆಯ ಜೀವಿತ ಅದನ್ನು ಹೇಗೆ, ನಿಮಗೆ ಇನ್ಸ್ಪಿರೇಷನ್ ಹೇಗೆ, ಇಲ್ಲಿಂದ ಆರಂಭ ಮಾಡಿದ್ರಿ, ಇದೊಂಚೂರು ನಾವು ಕೇಳಬೇಕು. ನನಗೆ ಸಹ ಬರೇ ಸ್ವಲ್ಪ ಏಕಾಂತ ಸಿಕ್ಕಿದ್ರೆ ಸಾಕು, ಏಕಾಂತದಲ್ಲಿದ್ದರೆ ಯಾರು ಕರೀಬಾರ್ದು, ಬೇರೆ ಯಾವುದೇ ಆಲೋಚನೆಗಳು ಇಲ್ಲದಿದ್ದರೆ ಈಗಲೂ ಕೂತ್ಕೊಂಡು. ಮೊನ್ನೆನೋ ಒಂದು ಇಬ್ಬರಿಗೆ, ಒಂದು ಬಾಂಬೆಯಲ್ಲಿ ನಮ್ಮದೊಂದು ಯಕ್ಷಗಾನದ ಹುಡುಗಿ ಇದ್ದಾಳೆ ಶಾಂತಿಲಕ್ಷ್ಮಿ ಅಂತ, ಓಕೆ, ಅವಳಿಗೆ ಅವರದ್ದು ಎಂಥದ ಫಂಕ್ಷನ್ ಅಲ್ಲಿ ಕನ್ನಡ ಸಂಘ ಉಂಟಲ್ಲ, ಅಲ್ಲಿ ನನಗೆ ಒಂದು ಸ್ಪೀಚ್ ಬರೆದು ಕೊಡಿ, ನಂಗೊಂದು ಕವನ ಬರೆದು ಕೊಡಿ, ನಂಗೊಂದು ಇದು ಕೊಡಿ, ಸ್ಕಿಟ್ ಕೊಡಿ. ಒಂದೇ ದಿನ ರಜೆ ಹಾಕಿ ಎಲ್ಲಿಯೂ ಹೋಗಲಿಲ್ಲ, ಅಲ್ಲಿ ಕುಳಿತು ಬೆಳಗಿನಿಂದ ಸಂಜೆಯವರೆಗೆ ಅದು 3 ರೆಡಿ ಮಾಡಿ ಕೊಟ್ಟಿದ್ದೇನೆ. ಒಂದು ಹೆಡ್ ಲೈನ್ ಕೊಟ್ಟಿದ್ದಾರೆ ಅವರು, ಸಂಭವಾಮಿ ಯುಗೇ ಯುಗೇ ಎಂದು ಶ್ರೀಕೃಷ್ಣ ಯಾಕೆ ಬರಲಿಲ್ಲ, ಇದು ಹೆಡ್ಡಿಂಗ್, ಇದರ ಕುರಿತಾಗಿ ಕವನ ಬರಿಬೇಕು ಅಂತ. ಅದಕ್ಕೆ ಯಾಕೆ, ಅದೇ ಒಂದೊಂದೇ ಪ್ಯಾರ ಕೊಟ್ಟೆ, ಇಷ್ಟೆಲ್ಲ ನಡೀತದಲ್ಲ, ಯಾಕೆ ನೀನು ಸಂಭವಿಸಲಿಲ್ಲ, ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ಓದಿಯಲ್ಲ, ಈಗ ಯಾಕೆ ಸಂಭವಿಸಲಿಲ್ಲ. ಆ ರಾತ್ ಮಾಡಿ 20 ಲೈನ್ ಕವನ ಬರೆದು ಕೊಟ್ಟೆ, ಸ್ಪೀಚ್ ಬರೆದು ಕೊಟ್ಟೆ, ಸ್ಕಿಟ್ ಆ ಒಂದು ಇಡೀ ದಿನ ಈಗಲೂ ಆಗ್ತದೆ. ಆದರೆ ಅದು ಅದು ಇದೆಲ್ಲ ತಲೆಯಿಂದ ಹೋಗಬೇಕು, ಕಿರಿಕಿರಿ ಇರಬಾರ್ದು, ಫೋನ್ 28 ಬರಬಾರ್ದು, ಅದೊಂದು ಉಂಟಲ್ಲ, ಈಗ ಇದಕ್ಕೆ ಸೇರಿದ ಮೇಲೆ ಇಡೀ ದಿವಸ ಕೈಯಲ್ಲೇ ಇಟ್ಕೊಡ್ಬೇಕು, ಬಾತ್ರೂಮ್ ಒಂದು ಬಿಟ್ಟು ಮತ್ತೆ ಎಲ್ಲ ಕಡೆ ಏನೋದು ಕೈಯಲ್ಲಿ ಅಂತ ಪರಿಸ್ಥಿತಿ. ಶಾಂತಿ ಭಂಗ ಆಗ್ತದೆ, ಶಾಂತಿ ಭಂಗ ಈಗಲೂ ಆಗ್ತದೆ, ಆಗೋದಿಲ್ಲ ಅಂತ. ಅದು ಮನುಷ್ಯನಲ್ಲಿ ಒಮ್ಮೆ ಹೊಕ್ಕರೆ ಅದು ಹೋಗುದಿಲ್ಲ,
ಈ ಬರವಣಿಗೆ ಶಕ್ತಿ, ಕವಿತಾ ಶಕ್ತಿ, ಕಾವ್ಯ ಶಕ್ತಿ ಯಾವತ್ತೂ ನಮ್ಗೆ ಕೈಗೊಡುವುದಿಲ್ಲ. ಯಾವತ್ತು ಒಂದ್ ಕಡೆ ಇರ್ತದೆ, ಮತ್ತೆ ನಾವು ಬಯಸಿದಾಗ ತಲೆ ಎತ್ತದೆ. ಪ್ರಕೃತಿ ಇದೇ ಒಂದು ನಮಗೆ ಈ ಸೌಂದರ್ಯ, ಈ ಹಸಿರು, ಈ ಗಿಡಮರಗಳು, ಪಶು ಪಕ್ಷಿಗಳು, ಇವೆಲ್ಲ ನಮ್ಮ ಆದರ್ಶ ಅಲ್ವಾ. ಇವೆಲ್ಲವನ್ನು ನೋಡಿದಾಗಲೇ ನಮ್ಮ ಮನಸ್ಸು ಮೃದುವಾಗುವುದು, ಮನಸ್ಸಿನಲ್ಲಿ ಏನೋ ಭಾವನೆಗಳು ಮೂಡುವುದು, ಹೀಗೆ. ಮತ್ತೆ ತುಂಬಾ ಓದ್ತೇನೆ ನಾನು, ಓದುವುದಂದ್ರೆ ನನ್ನಷ್ಟು ಯಾರು ಓದುವುದಿಲ್ಲ. ನಾನು ಲೈಬ್ರರಿಯಿಂದ ಇಷ್ಟಿಷ್ಟು ಇಟ್ಕೊಂಡು ಬರ್ತೇನೆ, ಒಂದು ವಾರ ಎರಡು ವಾರಕ್ಕೊಮ್ಮೆ ಇಷ್ಟು. ಒಮ್ಮೆ ಬರುವಾಗ 20 ಪುಸ್ತಕಕ್ಕಿಂತ ಕಡಿಮೆ ತರೋದಿಲ್ಲ. ನಾನು 3 ಲೈಬ್ರರಿಯ ಮೆಂಬರ್ ಆಗಿದ್ದೇನೆ. 3 ಓದುವುದು ಹೇಗೆ, ಕೂತ್ಕೊಂಡಲ್ಲ ಮಲಗಿಕೊಂಡು, ಕೂತ್ಕೊಳ್ಳಿಕ್ಕೆ ಬೆನ್ನು ನೋವು, ಹೋಗಿ 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 ಎಲ್ಲ ಯಾವುದು ಸರಿ ಇಲ್ಲ ಹಂಗ ಮಲಗಿಕೊಂಡು ಓದುವುದು ಅಭ್ಯಾಸ. ದಿನಕ್ಕೊಂದು ಪುಸ್ತಕ ಖಾಲಿ. ಓಕೆ, ಬಹಳ ಸುಂದರವಾದಂತ ಮಾತು. ಓದ್ತಾರೆ ತುಂಬಾ ಈ ಪ್ರಾಯದಲ್ಲಿ, ದೊಡ್ಡ ಸಂಗಾತಿ ಯಾರು ಇಲ್ಲ. ಓ, ದೊಡ್ಡ ವಿಚಾರ, ದೊಡ್ಡ ಮಾತು, ಯಾರು ಇಲ್ಲ. ಸೊ ಅದೇ ವಿಚಾರದಿಂದ ನಾನು ಮಾತಾಡ್ತೇನೆ. ಈಗ ಒಂದು ಬೇಸರ ಇದೆ ಮೇಡಮ್, ಏನು ಅಂತ ಹೇಳಿದ್ರೆ, ಮಕ್ಕಳು ಓದುದಿಲ್ಲ, ಈಗಿನ ಯುವನಸ್ಥರು ಓದೋದಿಲ್ಲ, ಬರೆಯುವಂತರ ಬಗ್ಗೆ ಆಸಕ್ತಿ ಕಡಿಮೆ, ಹೆಚ್ಚು ಹೊತ್ತು ಮೊಬೈಲ್ ಅಲ್ಲಿ ಇರ್ತಾರೆ. ನಿಮ್ಗೆ ಹೇಗೆ ಇದರ ಬಗ್ಗೆ ಆಸಕ್ತಿ ಬಂದದ್ದು? ಓದುದು ಯಾರಾದ್ರೂ ಒಬ್ರು ನಮ್ಗೆ ಹೇಳಿರ್ತಾರೆ, ಸೊ ಓದ್ಬೇಕು ನೀನು, ನಿನ್ನಲ್ಲಿ ಆ ಒಂದು ಕೆಪಾಸಿಟಿ ಇದೆ. ಆ ಕಾಲದಲ್ಲಿ ಮೊಬೈಲ್ಗೆ ಬೆಲೆ ಎಲ್ಲ ಇರಲಿಲ್ಲ ನೋಡಿ. ನಾನು ಬರೀ 10th ಕಲಿತದ್ದು, ಡಿಗ್ರಿ ಕೂಡ ಆಗಲಿಲ್ಲ. ನಮಗೆ ಏನಿತ್ತಂದರೆ, ನಮ್ಮದು ಒಬ್ಬರು ಲಕ್ಷ್ಮೀನಾರಾಯಣ ಜ್ಯೋತಿಷ್ಯ ವಿದ್ವಾನ್ ಎಲ್ಲೂರು, ಈಗ ಇಲ್ಲ, ತೀರಿ ಹೋಗಿದ್ದಾರೆ ಅವರು. ಬಹಳ ದೊಡ್ಡ ಜ್ಯೋತಿಷ್ಯ ವಿದ್ವಾನ್, ಮತ್ತು ಬಹಳ ದೊಡ್ಡ ಕನ್ನಡ ಪಂಡಿತ, ಒಂಥರ ಋಷಿ ಸದೃಶ ಜೀವನ. ಹಾಗೆ ಅವರು ನಮಗೆ ಕನ್ನಡಕ್ಕೆ ಶಾಲೆ 7th ನೈನ್ತ್ ವರೆಗೂ ಅವರು ಕನ್ನಡಕ್ಕೆ. ಅವರು ಕಲಿಸುವ ಕನ್ನಡ ಅಂತ ಹೇಳಿದರೆ ಅದು, ನಾನು ಬಿಡಿ, ಯಾರು ಬೇಕಾದರೂ ಅದನ್ನು ಅದರಲ್ಲಿ ಕವಿತಾ ಶಕ್ತಿಯನ್ನು ಕಂಡುಕೊಳ್ಬೋದು, ಅಷ್ಟು ಸುಂದರ. ಈ ವ್ಯಾಕರಣ ಕಲಿಸುವಾಗ ಆ ಪದ್ಯದ ಭಾಮಿನಿ ಷಟ್ಪದಿ, ವಾರ್ಧಿಕ ಷಟ್ಪದಿ, ಇದನ್ನೆಲ್ಲ ವಿಚಾರಿಸುವ ಒಂದು ವಿವರಿಸುವ ರೀತಿ ನೋಡಿದರೆ, ಈಗಲೂ ನಾನು ಇನ್ನೊಬ್ಬರಿಗೆ ಹೇಳ್ತೇನೆ ಅದನ್ನು, ಈಗಲೂ ನೆನಪು, ಅಚ್ಚಳಿಯದ ಹಾಗೆ ಮನಸ್ಸಿನಲ್ಲಿ. ಮತ್ತು ಪ್ರಶ್ನೆಗಳು, ಆಗಿನ ಕಾಲದಲ್ಲಿ ನಮಗೆ ಕ್ಲಾಸಲ್ಲಿ ಮಾರ್ಕ್ ಸಿಸ್ಟಮ್ ಹೇಗೆ ಗೊತ್ತುಂಟ, ಇಷ್ಟಿಷ್ಟು ಮಾರ್ಕ್ ಆಗ್ತದೆ ದಿನಕ್ಕೆ, ಒಬ್ಬರೊಬ್ಬರ ಪೀರಿಯಡ್ನಲ್ಲಿ ಒಂದಿಷ್ಟಿಷ್ಟು ಉತ್ತರ ಕೊಟ್ಟವರಿಗೆ ಪ್ರಶ್ನೆಗಳಿಗೆ ಮಾರ್ಕ್ ಉಂಟು. ಆವಾಗ ಒಂದು ನಮಗೆ ಸ್ಪರ್ಧಾ ಮನೋಭಾವ ಬರ್ತದೆ ನಮ್ಮಲ್ಲಿ. ಈಗ ನಿಮಗಿಂತ ನಾನು ಫಸ್ಟ್ ಬರಬೇಕಂತ ನನಗೆ ಆಸೆ ಅಲ್ವಾ. ಅದು ಲಾಸ್ಟ್ ಆ ದಿನದ ಲಾಸ್ಟಲ್ಲಿ ಮಾರ್ಕರ್ ಇದು ಒಂದು ಪುಸ್ತಕ ಇಟ್ಕೊಂಡು, ಲಾಸ್ಟ್ ಬಂದ ಮಾಸ್ಟರ್ ಈ ದಿನದ ಮಾರ್ಕ್ ಎಷ್ಟು ಇಷ್ಟು, ತಿಂಗಳಿಗೆ ಅದನ್ನು ಕೌಂಟ್ ಮಾಡುದು. ಅವರು ಕ್ಲಾಸ್ ಕ್ಲಾಸ್ ಮಾನಿಟರ್ ಮಾನಿಟರ್ ಆಗಲಿ, ಲೀಡರ್ ಆಗಲಿ. ಆವಾಗ ನಾನೇನಾದ್ರೂ ಹೆಚ್ಚು ಬರೀತೇನೆ ಅಂತ ನೀವು ನನ್ನನ್ನು ವಾಚ್ ಮಾಡುದು, ನೀವೇನಾದ್ರೂ ನಿಮ್ಮ ಲೆಕ್ಕನ ನಾನು ಇಟ್ಕೊಳ್ಳುದು, ನಾನು ಇಬ್ರು ಮೂರು ಹುಡುಗರ ಲೆಕ್ಕವನ್ನು ಇಟ್ಕೊಳ್ಳುದು. ಜೋರಿದ್ದಾರೆ ಅವರು, ಸುಳ್ಳು ಸುಳ್ಳು ಬರೀತಾರೆ. ನನ್ಗೆ ಮಾರ್ಕ್ ಕೊಡುವಾಗ ಅವರ ಮಾರ್ಕ್ ಅಂದು ಕೂಡ ಬರ್ಕೊಡುದು, ಯಾರಿಗೆ ಎಷ್ಟಾಯ್ತು ಎಷ್ಟಾಯ್ತು ಅಂತ. ಆ ತರದ ಸ್ಪರ್ಧಾ ಮನೋಭಾವ ನಮ್ಮಲ್ಲಿ ಹುಟ್ಟಿಸಿ ಹಾಕಿದ್ದಾರೆ. ಹಾಗಾಗಿ ನಾವು ಕನ್ನಡದಲ್ಲಿ ಎಕ್ಸ್ಪರ್ಟ್ ಆಗಿ ಹೋದೆವು ನೋಡಿ. ಆವಾಗಲೇ ನಮಗೆ ಕವನದ್ದು ಇದು ಕಲಿಸಿದ್ರು ಅವರು, ಇಷ್ಟು ಅದರಲ್ಲಿ ಕ್ರಮಬದ್ಧವಾದ ಕವಿತೆ ಬರೀಬೇಕಾದ್ರೆ ಮಾತ್ರೆ ಗಣ ಇಷ್ಟು ಅಂತ ಉಂಟು, ಅದಕ್ಕೆ ಲೆಕ್ಕ ಉಂಟು. ಈಗ ಯಾರು ಮಾಡ್ತಾರೆ, ಈಗ ಕವಿತೆನೆ ಎಲ್ಲ ಎಲ್ಲರೂ ಬರೆಯುವಂತದ್ದು, ಏನು ಪ್ರಯೋಜನ ಇಲ್ಲ. ಈಗ ನೋಡಿ, ನಾವು ಕುಮಾರವ್ಯಾಸನ ಭಾರತ ಓದಿ ಹೇಗಿದೆ, ಮತ್ತೇನಾದರೂ ಬೇಕಾ ಊಟ ತಿಂಡಿ? ನಮ್ಮಲ್ಲಿ ನೋಡಿ ಪ್ರವಚನ ಆಗ್ತಾ ಉಂಟು. ಈಗ ಸಾಯಂಕಾಲ ಎರ್ಮಾಳಿನಲ್ಲಿ ನಮ್ಮ ಮಾಸ್ಟರ್ ರಾಮಕೃಷ್ಣ ಮಾಸ್ಟರ್ ಅಂತ ರಿಟೈರ್ಡ್, ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಅವರು ಓದುವುದು ಅವರೇ, ಅರ್ಥ ಹೇಳುವುದು ಅವರೇ. ನಾನು ಈ ಇಷ್ಟು ಬ್ಯುಸಿ ಅಲ್ವ, ಅದಕ್ಕೊಂದು ಅರ್ಧ ಗಂಟೆ ಹೋಗ್ತೇನೆ. ಹೋಗ್ಲೇಬೇಕು ಅಂತ ಅನಿಸ್ತದೆ ನಿಮಗೆ, ಆ ಒಂದು ಕ್ಷೇತ್ರದಲ್ಲೇ ತೊಡಗಿಸಿಕೊಂಡಿರೋದ್ರಿಂದ ಅದೇ ಒಂದು ದೊಡ್ಡ ಸಂಗತಿ ನೀವು ಹೇಳಿದ ಸಂಗತಿ. ಮತ್ತೆ ಅದರಿಂದಲೇ ನನ್ನ ಜ್ಞಾನ ಭಂಡಾರ ಬೆಳೆದದ್ದು. ಅದರಿಂದ ನಮ್ಮ ಮಕ್ಕಳು ಈಗಲೂ ಕೂಡ, ನಾನು ಎಷ್ಟೋ ಸಭೆ, ದಿನಕ್ಕೆ ಒಂದೆರಡು ಸಭೆಗೆ ಹೋಗ್ತೇನೆ ನಾನು ಸ್ಪೀಚ್ಗೆ. ಆವಾಗಲೂ ಕೂಡ ನಾನು ಹೇಳೋದು, ಮಕ್ಕಳೇ, ನಿಮ್ಮ ಜೀವನದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ರೂಢಿಸ್ಕೊಳ್ಳಿ. ಈ ದೇಶದಲ್ಲಿ ಇರುವಂತಹದ್ದು ಎಲ್ಲೂ ಇಲ್ಲ, ಎಲ್ಲೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಇದು ಬೆಳೆದು ಬಂದದೇ ನಮ್ಮ ಹಿರಿಯರು ಕಟ್ಟಿದಂತಹ ಪರಂಪರೆಯಿಂದ, ಸಂಸ್ಕೃತಿಯಿಂದ. ನೀವೇನು ಹೊಸದಾಗಿ ಕಟ್ಟಬೇಕಾಗಿಲ್ಲ, ಅದು ಉಂಟು ಉಂಟು. ಅದನ್ನು ಅದನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಅಷ್ಟು ಮಾಡಿದ್ರೆ ನಿಮಗೆ ಬೇರೆ ಯಾವ ಟೀಚಿಂಗು ಬೇಡ. ಓಕೆ, ಮೊದಲು ನನಗೆ ಮಕ್ಕಳೇ ಸಿಗುದು ಅಂದ್ರೆ ಇಡೀ ಶಾಲೆ, ಜಿಲ್ಲಾ ಪಂಚಾಯತಿ ಎಲ್ಲ ನಮ್ದೇ ಅಲ್ವಾ? ಹೌದು ಹೌದು. ಸೊ ತುಂಬಾ ಶಾಲೆಗಳನ್ನ ಭೇಟಿ ಮಾಡ್ಬೇಕು. ಹೌದು ಹೌದು, ಎಲ್ಲ ಶಾಲೆಗಳಿಗೆ ನಾನು ವಿಸಿಟ್ ಮಾಡ್ತೇನೆ. ವಾರ್ಷಿಕೋತ್ಸವ ಅವ್ರದ್ದು ಅಥವಾ ಬೇರೆ ಏನೇನು ಇರ್ತದೆ ಎಲ್ಲಕ್ಕೆ ನಾನೇ. ಮಕ್ಕಳು ಮುತ್ತುತ್ತಾರೆ ನಾವು ಹೋದ್ರೆ, ಭಾರಿ ಖುಷಿ ಅವರಿಗೆ. ಓಕೆ, ಬರವಣಿಗೆ, ಅವರದ ಬರವಣಿಗೆಯನ್ನು ಗಮನಿಸಿ ಬಹಳಷ್ಟು ಪ್ರಶಸ್ತಿಗಳು ಬಂದಿದೆ ಅವರಿಗೆ, ಮುಂಬೈಯಿಂದ, ಮುಂಬೈ ಕನ್ನಡ ಸಂಘದಿಂದ, ಪತ್ರ ಪುಷ್ಪ ಪತ್ರಿಕೆಗಳಿಂದ, ಬೇರೆ ಬೇರೆ ಕಡೆಗಳಿಂದ ಅವರಿಗೆ ಗೌರವ ಬಂದಿದೆ. ಚಿನ್ನದ ಪದಕ ಬಂಟರ ಸಂಘದಿಂದ. ಹೌದು ಹೌದು, ಬಹಳ ಬಂದಿದೆ ಬಹಳಷ್ಟು ಕಡೆಗಳಲ್ಲಿ. ಅವರ ತುಳು ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಅವರು ಬರೆದಿರುವಂಥದ್ದು, ಸುಮಾರು 10 ಪುಸ್ತಕಗಳು ಅವರದ್ದು ಪ್ರಕಟಗೊಂಡಿವೆ. ಈಗಲೂ ಕೂಡ ಬರವಣಿಗೆಯನ್ನು ಮಾಡಬೇಕು ಅಂತ ಆಶಯ ಇದೆ.
ಹೇಳ್ತಾರೆ. ಆದರೆ ಬಿಡುವಿಲ್ಲದ ರಾಜಕೀಯ ಜೀವನ ಅವರ ಯಶೋಸರ್ತಿ ಅವರ ಬರವಣಿಗೆಗೆ ಈಗ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಬರವಣಿಗೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಬೇಕು ಆಸೆ ಇದೆ, ಅದು ನೆರವೇರ್ಬೋದು. ನಾವು ಕೂಡ ಅದನ್ನು ಒಂದು ಎರಡು ಆಧ್ಯಾತ್ಮಿಕ ಕವನ ಸಂಕಲನ ಬರೆದದ್ದುಂಟು, ಪ್ರಿಂಟ್ ಆಗಲಿಲ್ಲ. ಕೊಡಬೇಕು ಬಹಳ ಬೇಗನೆ ಆ ಪುಸ್ತಕಗಳು ಕೂಡ ಬರಲಿ ಎಂಬುದಾಗಿ ನಾವು ಕೂಡ ಆಸೆ ಪಡುವ. ಮೇಡಮ್, ಇನ್ನು ಬಹಳಷ್ಟು ಕ್ಷೇತ್ರಗಳಲ್ಲಿ ಕೈಯಾಡಿಸಿದರೆ ಇನ್ನು ಒಂದು ನಿಮ್ಮ ಆಸಕ್ತಿಯ ಕ್ಷೇತ್ರ ಯಕ್ಷಗಾನ. ಯಕ್ಷಗಾನ ಸಾಂಸ್ಕೃತಿಕ ಜೀವನದಲ್ಲಿ ಒಬ್ಬರು ಯಕ್ಷಗಾನ ಕಲಾವಿದೆಯಾಗಿ ಎರ್ಮಾಳು ಅನ್ನುವಂಥ ಒಂದು ಪುಟ್ಟ ಊರಲ್ಲೇ ಅವರದ್ದು ಯಕ್ಷಗಾನ ಮಹಿಳಾ ಮಂಡಳಿಯನ್ನು ಅವರು ಸ್ಥಾಪಿಸಿಕೊಂಡು ಅಲ್ಲಿ ನೀವು ದೂರದರ್ಶನದಲ್ಲಿ ನೀವು ಕಾರ್ಯಕ್ರಮಗಳನ್ನು ಎರಡೆರಡು ಸರ್ತಿ ಕೊಟ್ಟಿದ್ದೀರಿ. ರಾಜ್ಯ ಅವರಿಗೆ ಮಹಿಳೆಯರು ಯಾರು ಕೊಡಲಿಲ್ಲ. ಓಕೆ, ಯಾರಿಲ್ಲ. ಪ್ರಥಮ ನಮ್ಮದು 90ರ ದಶಕದಲ್ಲಿ. ಹಾಲ 90ರ ದಶಕದಲ್ಲಿ ಪ್ರಥಮ ಮಹಿಳಾ ಯಕ್ಷ ತಂಡ ನಮ್ಮ ಉಡುಪಿಯಲ್ಲಿ ನಮ್ದೇ. ಓಕೆ, ಉಡುಪಿ ಅಲ್ಲ, ಜಿಲ್ಲೆಯಲ್ಲಿ ಆಗ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಹೌದು. ಆಮೇಲೆ ದೂರದರ್ಶನದಲ್ಲಿ ಪ್ರದರ್ಶನ ಕೊಟ್ಟವರಲ್ಲಿಯೂ ನಾವೇ ಪ್ರಥಮ. ಓಕೆ ಓಕೆ. ಈ ಆಷಾಢದಲ್ಲಿ ಒಂದಿನ ಆಗ್ತಾ ಉಂಟಲ್ಲ, ಈಗ ಇದು 2000ನೇ ಇಸವಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಅದನ್ನು ಕೂಡ ನಾನೇ ಸ್ಟಾರ್ಟ್ ಮಾಡಿದ್ದು ಜಿಲ್ಲೆಯಲ್ಲಿ ಪ್ರಥಮ. ಓಕೆ. 2000ನೇ ಇಸವಿಯಲ್ಲಿ ಬಾಲಕೃಷ್ಣ ಶೆಟ್ಟಿಪೊಳಲಿ ಅಂತ ತುಳು ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಅವರು. ಅವ್ರು ನನಗೆ ಹೇಳಿದ್ದು, ಹೀಗೆ ಮಾಡಿ ಶೀಲಕ್ಕ, ಇದೊಂದು ನೀವು ಶುರು ಮಾಡಿ ಅಂತ. ಓಕೆ. ಅವರು ಒಡ್ಡೆ ಅಲ್ಲ ಅಧ್ಯಕ್ಷರು ತುಳು ಅಕಾಡೆಮಿ. ತುಳು ಅಕಾಡೆಮಿ. ಈ 2000ನೇ ಇಸವಿಯಲ್ಲಿ ಶುರು ಮಾಡಿದವಳು, ಈಗ ನೋಡಿ ಮೊನ್ನೆ ಆದದ್ದು 19ನೇ. ಓಕೆ. ಈಗೆಲ್ಲ ಮಾಡ್ತಾರೆ, ನಮ್ದು ಕೆಲವು ಪ್ರಥಮಗಳು ಉಂಟು, ತುಂಬಾ ಪ್ರಥಮಗಳಿದೆ. ಸೊ ಯಕ್ಷಗಾನವನ್ನ ನಾವು ಗಂಡು ಕಲೆ ಅಂತ ಹೇಳಿ, ಗಂಡು ಕಲೆ. ಮಹಿಳೆಯರು ಕೂಡ ಬಹಳ ಸಮರ್ಥವಾಗಿ ಯಕ್ಷಗಾನವನ್ನ ಮಾಡ್ಲಿಕ್ಕೆ ಆಗ್ತದೆ ಅನ್ನೋದು ನೀವು ಪ್ರೂವ್ ಮಾಡಿ ಕೊಟ್ರೆ. ಚಾನೆಲ್ ನಲ್ಲಿ ಬಂತು, ನಂತರದ ಭಾಗದಲ್ಲಿ ರಾಜ್ಯದ ಹೊರಗಡೆ ಹೋಗಿ ನೀವು ಪ್ರದರ್ಶನಗಳನ್ನು ಕೊಟ್ಟರೆ, ನೂರಾರು ಪ್ರದರ್ಶನಗಳು. ಒಬ್ಬ ಯಕ್ಷಗಾನ ಕಲಾವಿದೆಯಾಗಿ ಆ ಕಲೆಯ ಬಗ್ಗೆ ಹೇಗೆ ಅನಿಸ್ತದೆ? ಯಕ್ಷಗಾನ ಕಲೆ ನಮ್ಮನ್ನು ಎಲ್ಲಿ ಕೊಂಡೋಗ್ತದೆ ಅಂತ ಹೇಳಲಿಕ್ಕಾಗುದಿಲ್ಲ ನೋಡಿ. ಪರಿಪೂರ್ಣ ಒಬ್ಬ ಮಾನವನನ್ನಾಗಿ ಅಥವಾ ಮಾನವಿಯನ್ನಾಗಿ ಮಾಡುವುದರಲ್ಲಿ ಯಕ್ಷಗಾನ ತನ್ನ ಪಾತ್ರ ವಹಿಸ್ತದೆ. ಒಂದು ಅದೇ ನಮ್ಮ ಹೇಳಿದ ಹಿರಿಯರು ಕಟ್ಟಿದ ಸಂಸ್ಕೃತಿ ಅದರಲ್ಲಿ ಬರ್ತದೆ, ಅದು ಎಲ್ಲ ಒಂದು. ಮತ್ತು ಗಂಡು ಕಲೆ ಅಂತ ಹೇಳೋದಾದರೂ ಕೂಡ ಸ್ವರದಲ್ಲಿ ಒಂದು ಹೆಣ್ಣು ಸ್ವರ ಬರ್ತದೆ, ಅದು ಒಂದು. ಅದು ನಾನು ಪಾತ್ರ ಕೊಡುವಾಗ ಈ ಮಕ್ಕಳಿಗೆ ಸಾಧಾರಣ ಗಡಸು ಸ್ವರ, ನನ್ನಂಥ ಸ್ವರ ಇದ್ದವರಿಗೆ ಮಾತ್ರ ನಾನು ಪುರುಷ ಪಾತ್ರ. ಹೆಣ್ಣು ಪಾತ್ರಕ್ಕೆ ಬಹಳ ಸ್ಥಿಕಿ ಇರಲು ಸ್ವಲ್ಪ ಸ್ವರದವರನ್ನೇ ಸೌಮ್ಯ ಸ್ವಭಾವದನ್ನೇ ನಾನು ಆಯ್ಕೆ ಮಾಡಿ ಕೊಡುವುದಿತ್ತು. ನಾನು ಇರುವಾಗ ನಮ್ಮದು ನೋಡಿ, ಇದು ವೀರಮಣಿ ಕಾಳಗ, ಲವಕುಶ ಕಾಳಗ, ಇಂಥದ್ದೆಲ್ಲ ಕಾಳಗ ಅಂತ ಇದ್ದದನ್ನು ನಾನು ಜಾಸ್ತಿ ಆರಿಸುವುದು. ಯಾಕಂದ್ರೆ ಅದರಲ್ಲಿ ಕುಣಿತ ಬಹಳ ಒಳ್ಳೇದಾಗಿರಲು, ಮಾರವೀಯಕ ಎಲ್ಲ ಟಪ್ಪ 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 ಹೋಗೋದು, ಹಾರೋದು, ಕುಣಿಯೋದು. ನಮ್ದು ತೆಂಕುತಿಟ್ಟು. ಹಾಗೆ ನಮ್ಮ ಮಕ್ಕಳ ಮನೆಯಲ್ಲಿ ಮೊದಲು ಯಕ್ಷಗಾನಕ್ಕೆ ಸೇರುವಾಗ ಬಹಳ ಪ್ರತಿಭಟನೆ ಇತ್ತು. ಆಗಿನ ಕಾಲದಲ್ಲಿ ಮಹಿಳಾ ತಂಡ ಇಲ್ಲ ಎಲ್ಲೂ ಕೂಡ. ಆವಾಗ ನನಗೆ ಇಷ್ಟು ನನ್ನ ಮೇಲಿನ ಒಂದು ಪ್ರೀತಿಯಿಂದ ಏನೋ ಮಾಡಲಾಗದೆ ಹೆಣ್ಮಕ್ಕಳನ್ನು ಕಳಿಸಿದ್ರು, ಖುಷಿಯಿಂದ ಅಲ್ಲ. ಮತ್ತೆ ಬರುವಾಗ ನನಗೆ ಬೆರಳು ಹೀಗೆ ಹಿಡ್ಕೊಂಡೇ ಹೇಳೋದು, ನಮ್ಮ ಹುಡುಗಿಯರಿಗೆ ಎಲ್ಲಿಯಾದರೂ ಒಂದು ಕಪ್ಪು ಮಚ್ಚೆ ಬಂದರೆ ನಾವು ಹೊಣೆ ಅಲ್ಲ, ನೀವು ಹೊಣೆ. ದೊಡ್ಡ ರಿಸ್ಕ್ ತಗೊಂಡು, ದೊಡ್ಡ ರಿಸ್ಕ್ ಬಾಯಿ ಬಿಟ್ಟೆ ಹೇಳ್ತಾ ಇದ್ರು. ನಾನು ಕಣ್ಣಿಗೆ ಎಣ್ಣೆ ಹಾಕಿ ನಾನಿರುವಾಗಲೇ ಟ್ರಯಲ್ ಆಗಬೇಕು, ನಾನಿರುವಾಗಲೇ ಬರಬೇಕು, ನಾನಿರುವಾಗಲೇ ಹೋಗಬೇಕು. ಒಂದು ಕಡೆ ಒಂದು ಊರಿಂದ ಒಂದು ಎಷ್ಟೋ ಊರುಗಳಲ್ಲಿ ಪ್ರದರ್ಶನ ಕೊಟ್ಟಿದ್ದೀವಿ, ಹುಬ್ಬಳ್ಳಿ, ಬೆಳಗಾಂ, ಧಾರವಾಡ, ಬಾಂಬೆ, ಎಲ್ಲ ಕಡೆ ಆಗಿದೆ. ಎಲ್ಲ ಕಡೆ ಹೋಗೋ ಹುಚ್ಚು ಬಹಳ ಈ ಹುಡುಗಿಯರಿಗೆ. ಮದುವೆ ಆಗಲಿಲ್ಲ ಅವಾಗ, ಸಣ್ಣ ಹುಡುಗಿಯರಲ್ವ, ಇಲ್ಲಿ ಊರಲ್ಲಿ ಎಂಥದ್ದು ಮಾಡುದು ಶೀಲಕ್ಕ, ನಾವು ಎಲ್ಲಿಯಾದ್ರೂ ಹೋಗುವ, ಭಾರಿ ಆಸೆ. ಆವಾಗ ಮನೆಯವರದೊಂದು ಗೋಳಾಟ, ಕೇಳುದೇ ಇಲ್ಲ. ಹೀಗೆ ಎಲ್ಲ ನಮ್ದು ಇದಿತ್ತು. ಅಷ್ಟು ನನಗೆ ಭಯ, ಆ ಹೆಸರು ಏನೋ ಹಾಳಾಗಬಾರ್ದಲ್ಲ ಹುಡುಗಿಯರದ್ದು. ಖಂಡಿತ ಖಂಡಿತ. ಆ ದಿನಗಳಲ್ಲಿ ಕೂಡ ಅಷ್ಟು ಕಷ್ಟ ಇರುವಾಗಲೂ ಕೂಡ ಒಂದು ಒಳ್ಳೆ ತಂಡವನ್ನು ಕಟ್ಟಿದ್ದೀರಿ. ಮೈಸೂರು ದಸರಾ ಕಾರ್ಯಕ್ರಮ ಹೋಗ್ಲಿಕ್ಕೆ ಹೋದ್ವಿ. ಓಕೆ. ಅಲ್ಲಿಂದ ಬರುವಾಗ ಒಂದು 5-6 ಮಂದಿ ಬೈಕ್ಗಳ ಹುಡುಗರ ತಂಡ ಬೆನ್ನಿಟ್ಟು ಹಿಡಿದಿಟ್ಟು ಮಾಡಿದ್ರೆ, ಹೆಣ್ಮಕ್ಕಳಲ್ವಾ, ಕುಣ್ಕೊಂಡು ಹಾಡ್ಕೊಂಡು ಹೋಗುವಾಗ ಗೊತ್ತಾಗ್ತದೆ ಸುಮ್ಮನೆ ಇರ್ತಾರೆ ಇವರು. ಹಿಂದಿನಿಂದಲೇ ಬೈಕ್ಗಳು, 5 ಬೈಕ್ಗಳೆಲ್ಲ ಇಟ್ಟು ನಾವು ವ್ಯಾನ್ ನಿಲ್ಲಿಸಿದ್ರೆ ಅವ್ರು ನಿಲ್ಲೋದು. ಎಂತ ಮಾಡೋದು ಮಾರೆ, ಉಪಾಯ ಇಲ್ಲ. ಯಾವಾಗಾದ್ರೂ ಅದು ಅಲ್ಲಿ ಇದಕ್ಕೆ ಕೊಡಗಿನ ರಾಜಧಾನಿ ಯಾವುದು, ಮಡಿಕೇರಿವರೆಗೆ ಬರೋವರೆಗೆ ನಾನು ಈ ಹುಡುಗಿಯರನ್ನೆಲ್ಲ ಮಲಗಿಸಿತ್ತು ಸೀಟಿನ ಕೆಳಗಡೆ ಮಲಗಿಸಿ ಎಲ್ಲ ಸೀರೆ ನೀರಿಗೆ ಹಾಕಿ ನಾವು 2-3 ಮಂದಿ ಹೆಣ್ಣುಮಕ್ಕಳು ಯಾರು ಇಲ್ಲದ ಹಾಗೆ ಮಾಡಿ ಇಷ್ಟೆಲ್ಲ ತಲೆ ಖರ್ಚು ಮಾಡಿ ನಾವು ಇಲ್ಲದ್ರೆ ಇವ್ರು ಬೊಬ್ಬೆ ಹಾಕುದ್ರಲ್ಲಿ ಮಲಗಿ ಸುಮ್ಮನೆ, ಇಲ್ಲದಿದ್ರೆ ಇಲ್ಲಿ ಏನೇನೋ ಒಂದು ಆದೀತು. ಕೊನೆಗೆ ಹೀಗೇನೇ ಮಾಡ್ಕೊಂತ ನಮ್ಮನ್ನು ಇದು ಫಾಲೋ ಮಾಡಿ ಮಾಡಿ ಹೋದ್ರು ಮಡಿಕೇರಿ ಹತ್ತಿರವಾಗುವಾಗ, ಲೈಟ್ಗಳೆಲ್ಲ ಹತ್ತಿರ ಆಗುವಾಗ ಹೋದ್ರು. ಎಷ್ಟೆಷ್ಟು ಸನ್ನಿವೇಶ ಸಂದರ್ಭಗಳನ್ನು ನಾನು ಎದುರಿಸಿದ್ದೇನೆ. ಆದರೂ ಕೂಡ ಆ ಕಲೆ ದೈವೀ ಕಲೆ ಅದು. ಹೌದು, ಖಂಡಿತವಾಗಿ ಅದು ದೈವೀ ಕಲೆ. ಅದರಲ್ಲಿ ದೇವತಾ ಪುರುಷರನ್ನು, ಕೀರ್ತಿವಂತ ರಾಜರುಗಳನ್ನು, ಪತಿವ್ರತ ರಮಣೀಯರನ್ನು ಪರಿಚಯಿಸುವುದರಲ್ಲಿ
ಅದು ಒಳ್ಳೆ ಮಾಧ್ಯಮ. ನಿಮ್ಮ ಮಾತುಗಳಲ್ಲಿ ಕೂಡ ಆ ಯಕ್ಷಗಾನದ ಶುದ್ಧತೆ, ಭಾಷಾ ಶುದ್ಧತೆ, ಭಾಷಾ ಶುದ್ಧತೆ ಯಾರಿಗೂ ಬೇಕು ನೋಡಿ. ನಾನು ಡೈಲಾಗ್ ಬರೆಯುವುದೇ ಸ್ಕಿಟ್ಟಿಗೆ, ನಾನು ಅವರಿಗೆ ಡೈಲಾಗ್ ಬರೆದು ಕೊಡೋದೆ ನಾನು. ಅದು ಪೂರ್ತಿ ಬಾಯ್ಬಾಟಾಗಿ ಅವ್ರು ಹೇಳುವವರೆಗೆ ಟ್ರಯಲ್ ಬಿಟ್ಟು ನಾನು ಹೋಗುದಿಲ್ಲ. ಒಂದೇ ಒಂದು ಅಪಭ್ರಂಶ ತಪ್ಪು ಬಂದರೆ ನಾನು ಅದಕ್ಕೆ ನಿಲ್ಲಿಸ್ತೇನೆ ಆವಾಗಲೇ. ನಂಗೆ ಅದು ಆಗುದೇ ಇಲ್ಲ. ಈಗಲೂ ಅಷ್ಟೇ, ಯಾರೂ ಮಾತಾಡುವಾಗ ಕನ್ನಡ ತಪ್ಪು ಶಬ್ದ ಬರಬಾರ್ದು ನನಗೆ. ಸೊ ಯಕ್ಷಗಾನದ ಮುಖಾಂತರವಾಗಿ ಒಂದು ಸಾಂಸ್ಕೃತಿಕ ಜೀವನದಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಡ್ರಿ. ನಾನು ತೊಡಗಿಸಿಕೊಳ್ಳೋದಕ್ಕಿಂತ ನನ್ನ ಹುಡುಗಿಯರನ್ನು ತೊಡಗಿಸಿಕೊಂಡು ತಂಡವನ್ನು, ಇಡೀ ತಂಡವನ್ನು, ಅದು ಇಷ್ಟೊಂದು ಪ್ರಶಂಸೆಗೆ ಪಾತ್ರವಾಯಿತು. ಹೋದಲ್ಲಿ ಬಂದಲ್ಲಿ ಎಲ್ಲ ನನ್ನ ಬಹಳ ಎಲ್ಲ ಕ್ಷೇತ್ರಕ್ಕಿಂತ ಆ ಕ್ಷೇತ್ರದಲ್ಲಿ ನಾನು ಬಹಳ ಹೆಸರು ಗಳಿಸಿದ್ದೇನೆ. ಓಕೆ ಓಕೆ ಓಕೆ. ಸೊ ಒಂದು ಆ ಊರಿನ ಅವರು ಭಾಗ್ಯವಂತರು ಒಂದು ಹಂತಕ್ಕೆ. 28 ವರ್ಷ ಆಯಿತು ನೋಡಿ ನಾನು ಕಟ್ಟಿ ಅದನ್ನು. ಈಗಲೂ ಉಂಟು, ಆದರೆ ಇದರಿಂದ ಆಗುದಿಲ್ಲ ಯಾವುದು ಕೂಡ. ಜಿಲ್ಲಾ ಪಂಚಾಯತಿ ಕಾಲಿಟ್ಟನೆ ಇಲ್ಲಿ ಕೆಲಸದಲ್ಲಿ ಯಾವುದು ಆಗುದು. ಸಾಂಸ್ಕೃತಿಕ ಜೀವನ ಬರವಣಿಗೆ ಜೀವನದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಒಂದಿಷ್ಟು ಕಷ್ಟ ಆಗ್ತಾ ಇದೆ. ಅದೇ ಎರಡನ್ನು ಇನ್ನು ಶುರು ಮಾಡ್ಬೇಕು ಇದು ಮುಗಿದ ಕೂಡಲೇ. ಖಂಡಿತವಾಗಿ. ಸೊ ಇಲ್ಲಿ ಒಂದು ವಿಚಾರವನ್ನು ನಾನು ಎತ್ತು ಬಂದದ್ದು, ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ಬೇಕು. ಒಬ್ಬ ಮಹಿಳೆ ರಾಜಕೀಯಕ್ಕೆ ಬರುವಾಗ, ಸಾಮಾಜಿಕ ಜೀವನದಲ್ಲಿ ತೊಡಗಿಸಿಕೊಳ್ಳುವಾಗ ಎಷ್ಟೋ ಸರ್ತಿ ಸಮಸ್ಯೆಗಳು ಬರ್ತವೆ, ಎಷ್ಟೋ ಸರ್ತಿ ಪ್ರೋತ್ಸಾಹ ಸಿಗುವುದಿಲ್ಲ. ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದ ಸಹಾಯ? ನನ್ನಲ್ಲಿ ಕುಟುಂಬದವರು ನಮ್ಮ ಮದುವೆ ಆಗಿ ಕೊಟ್ಟ ಮೇಲೆ ಅವರ ಸುದ್ದಿಗೆ ಬರೋದು, ನಮ್ಮ ಸುದ್ದಿಗೆ ಅವ್ರು ಬರೋದಿಲ್ಲ ನೋಡಿ. ಆದರೆ ನಮ್ಮ ಯಜಮಾನರು ಬಹಳ ಒಳ್ಳೆಯ ಮನುಷ್ಯ, ಬಹಳ ಸಂಸ್ಕೃತಿ ಇದ್ದ ಮನುಷ್ಯ. ಓಕೆ. ವಿದ್ಯೆ ಕಡಿಮೆ, ಮತ್ತು ನಮಗೂ ಅವರಿಗೂ ತುಂಬ ಏಜ್ ಡಿಫರೆನ್ಸ್ ಜಾಸ್ತಿ. ನನಗೆ ಮದುವೆ ಆಗುವಾಗ 14 ವರ್ಷ. ನೈನ್ತಲ್ಲಿ ಪಾಸ್ ಆದ ಕೂಡಲೇ, ಪಾಸ್ ಗೊತ್ತಾಗಲಿಲ್ಲ, ಮದುವೆ ಆದ್ಮೇಲೆ ರಿಸಲ್ಟ್ ಗೊತ್ತಾದದ್ದು. ಕಲಿಯೋದ್ರಲ್ಲೂ ಕೂಡ ನಾನು ಬಹಳ ಹುಷಾರು. ನನಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಬೇಡ ಅಂತ ಒಬ್ಬೆ ಹಾಕಿದ್ರೆ ಮನೆಯಲ್ಲಿ ಆವಾಗಿನ ಹುಡುಗಿಯರ ಮಾತನ್ನು ಯಾರು ಕೇಳ್ತಾರೆ. ಮದುವೆ ಆಯಿತು, ಅವರಿಗೆ 30, 14, 30. ಅವರು ಹೋಟೆಲ್ ಬಿಸ್ನೆಸ್ ಬಾಂಬೆಯಲ್ಲಿ, ಬಹಳ ಒಳ್ಳೆ ಮನುಷ್ಯ. ಆದರೆ ಅವರಿಗೆ ಈ ಇದು ಇಷ್ಟ ಇಲ್ಲ, ಯಾವುದು ರಾಜಕೀಯ ಇಷ್ಟ ಇಲ್ಲ, ಯಕ್ಷಗಾನ ಅಷ್ಟಲ್ಲ. ಮತ್ತು ಮಹಿಳಾ ಒಕ್ಕೂಟ ಓಕೆ, ತೊಂದರೆ ಇಲ್ಲ. ಇದನ್ನೆಲ್ಲ ನಾನು ಕಟ್ಕೊಂಡಿದ್ದೇನೆಲ್ಲ, ಅದು ಅವರಿಗೆ ಅಷ್ಟು ಇಷ್ಟ ಅಲ್ಲ. ಆದರೆ ನಾನು ಸರ್ಕಸ್ ಮಾಡಿದೆ, ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಆಗುವ ಹಾಗೆ. ಒಂದೊಂದು ಸಲ ರಾತ್ರಿ ಬರುವಾಗ ತಡ ಆಗ್ತದೆ, ಎಲ್ಲಿಯಾದರೂ ಪ್ರೋಗ್ರಾಮ್ ಇದ್ದಾಗ. ಇದಕ್ಕಲ್ಲ, ಯಕ್ಷಗಾನಕ್ಕೆ ಹೆಚ್ಚು ಎಷ್ಟು ಬೇಗ ಅಂದರೂ ಕೂಡ ಹೆಣ್ಮಕ್ಕಳನ್ನೆಲ್ಲ ಅವರವರ ಮನೆಗೆ ಮುಟ್ಟಿಸಿ ಬರುವಾಗ 1 ಗಂಟೆ ರಾತ್ರಿ ಆಗ್ತದೆ. ಭಾರಿ ಸಿಟ್ಟು ಬರ್ತದೆ, ಬಾಗಿಲು ತೆರೆಯಲಿಲ್ಲ ಎಷ್ಟೋ ಸಲ, ಬಾಗಿಲೇ ತೆರೆಯಲಿಲ್ಲ, ಸುಮ್ಮನೆ ಗೊತ್ತೆ. ಮತ್ತೆ ಪಾಪ ಕಂಡು ಬಾಗಿಲು ತೆರೆದರು, ಮಾತಾಡೋದಿಲ್ಲ, ನಾನು ಎದುರು ತರಗೊಡೋದಿಲ್ಲ. ಅದು ಅದು ಒಂದು ಜಾಣತನ ಅಲ್ವಾ? ನಾನು ನಮ್ಮ ಹುಡುಗಿಯರಿಗೆ ಹೇಳೋದಾಗೇನೆ, ಜಾಣ ಕಿವುಡನ್ನು ಪ್ರದರ್ಶಿಸಬೇಕು ಕೆಲವು ಸಂದರ್ಭದಲ್ಲಿ. ಆ ಜಾಣ ಕಿವುಡು ನಮಗೆ ಉಪಕಾರ ಮಾಡ್ತದೆ. ಹಾಗೆ ಅವರೊಂದಿಗೆ ನಾನು ಜೀವನ ತೆಗೆದೆ. ನನ್ನ ಬಹಳ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡಿದ್ರು ನನ್ನನ್ನು, ಮಕ್ಕಳನ್ನು. ನಮ್ಮ ಮಕ್ಕಳು ಕೂಡ 1-2 ವರ್ಷ ಡಿಫರೆನ್ಸ್ ಮಕ್ಕಳಿಗೆ, ಅಷ್ಟೇ ಅಷ್ಟೇ, ಹೆಚ್ಚು ಅಭಿಪ್ರಾಯ ಇಲ್ಲ. ಎಲ್ಲರಿಗೂ ಅಂತರ ಇಲ್ಲ ಹೆಚ್ಚು ಅಂತ ಹೇಳಿದ್ದು ನಾನು. ಹಾಗಾಗಿ ಸಂಸಾರದಲ್ಲಿ ಸಂಸಾರಿಯಾಗಿಯೇ ಅವರಿಗೆ ಬೇಕಾದ ಹಾಗಿದೆ. ಆದರೂ ಅಷ್ಟು ಮಾತ್ರ ಅಲ್ಲ, ಬಿಸ್ನೆಸ್ ಇತ್ತು ನಮಗೆ, ರೈಸ್ ಮಿಲ್. ಅವರು ಪಡಬಿದ್ರಿಯಲ್ಲಿ ಅವರಿಗೆ ಬೇರೆ ಬಿಸ್ನೆಸ್ ಇತ್ತು, ಹೋಟೆಲ್, ಬಾರ್ ಆ್ಯಂಡ್ ಲಂಚ್. ಅವರು ಅದನ್ನು ನಮಗೆ ನಡೀಬೇಕಲ್ಲ, ಜೀವನೋಪಾಯ. ಅವರು ಅದನ್ನು ಬೆಳಿಗ್ಗೆ ಹೋದ್ರೆ ರಾತ್ರಿನೇ ಈ ರೈಸ್ ಮಿಲ್ ನಾನೇ ನೋಡ್ಕೊಳ್ಬೇಕು. ಅದರ ಜೊತೆಗೆ ಇಷ್ಟೊಂದು ಬೇರೆ 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 ಚಟುವಟಿಕೆಗಳು ಬಹಳ ಸಮರ್ಥವಾಗಿ ನಿಭಾಯಿಸಿ. ಊಹಿಸಿ ನೋಡಿ ಅದು ಎಷ್ಟು ಕಷ್ಟ ಇರ್ಬೋದು ಅಂತ. ಈಗಿನ ದಿನ ಮಕ್ಕಳು ಈಗ ಏನು ಹೇಳ್ತಾರೆ ಅನ್ನುವಂಥದ್ದು ಈಗಿಲ್ಲ. ನನ್ನದು ಯಾವ ವಿಚಾರಕ್ಕೂ ಅವರದ್ದು ಪ್ರತಿಬಂಧ. ಅವ್ರು ಹೇಳೋದು ಒಂದೇ, ನೀವು ಆರಾಮ ಮಾಡಿ, ನಿಮ್ಮ ಆರೋಗ್ಯ ನೋಡಿ, ನನಗೆ ಆರೋಗ್ಯದ ಒಂದೇ ಚಿಂತೆ, ಕಾಳಜಿ. ಮತ್ತೆ ನೀವು ಹೇಗೆ ಬೇಕಾದ್ರೆ ಇದೆ ಅಮ್ಮ, ಅದು ನೀವೇ ಮಾಡಿಕೊಂಡದ್ದು. ನಿಮ್ಮ ಹೆಸರಿನ ಬಲ ನಮಗೆ ಹೊರಗಡೆ ಇದೆ, ಗಂಡು ಮಕ್ಕಳು ಹೇಳ್ತಾರೆ. ನೋಡಿಗೇರ ಬಿಡಿ, ಎಲ್ಲಿ ಹೋದರೂ ಶೀಲಕ್ಕನ ಮಕ್ಕಳು ಅಂತ ಹೇಳ್ತಾರೆ ನಮಗೆ. ಅದು ನಮಗೆ ಒಂದು ಬಹಳ ಖುಷಿ. ಆದರೆ ಹೀಗೆ ಮಾಡಿ ನಿಮ್ಮದು ಆರೋಗ್ಯ ನೋಡಿ, ಡ್ರೈವರಿಗೆ ಫಾಸ್ಟ್ ಹೋಗಿ ಅಂತ ಹೇಳ್ತೀರಿ, ಅದೆಲ್ಲ ಹೇಳಬಾರ್ದು. 100 ಇದ್ದಾನೆ ನಿಮ್ಮ ಡ್ರೈವರು, ಇದು ತಪ್ಪು. ಮತ್ತೆ ಅವನು ಬೆಲ್ಟ್ ಹಾಕುವಾಗ ನೀವು ಬೇಡ ಅಂತ ಹೇಳ್ತೀರಿ, ಅದು ತಪ್ಪು. ಹೀಗೆಲ್ಲ ಹೇಳ್ತಾರೆ, ಬಹಳ ಬಹಳ ಕಾಳಜಿ ತೋರಿಸ್ತಾರೆ. ಅವನಿಗೆ ಬೇರೆನೆ ಫೋನ್ ಮಾಡ್ತಾರೆ ಡ್ರೈವರಿಗೆ, ಅವ್ರು ಹೇಳಿದ್ದಾನೆ ಯಾವ್ದನ್ನು ಕೇಳ್ಬೇಡ ಅಂತ ಎಲ್ಲ ಮಾತಾಡ್ತಾರೆ. ಅಷ್ಟೇ, ಅವರಿಗೆಲ್ಲ ಅರ್ಥ, ಸಂತೃಪ್ತಿಯ ಜೀವಿತ ನಡೆಸ್ತಾ ಇದ್ರೆ. ಸೊ ವೀಕ್ಷಕರ ನೋಡಿದ್ರಲ್ಲ, ಇವತ್ತು ನಾವು ಶೀಲಾ ಕೆ ಶೆಟ್ಟಿ ಅವರ ಜೊತೆಗೆ ಸೇರಿಕೊಂಡು ಅವರ ರಾಜಕೀಯ ಜೀವನದ ವಿವಿಧ ಘಟನೆಗಳನ್ನ, ಅನುಭವದಿಂದ ತುಂಬಾ ಘಟನೆಗಳನ್ನ ಮಾತಾಡ್ತಾ ಬಂದೆವು. ರಾಜಕೀಯ ಜೀವನದಲ್ಲಿ ಅವರು ಸಾಗಿ ಬಂದಂತ ಹಾದಿಯ ಕುರಿತಾಗಿ ಸವಿಸ್ತಾರವಾಗಿ ನಮ್ಮ ಜೊತೆಗೆ ಅವರು ಮಾಹಿತಿಯನ್ನ ಮುಂದಿಡ್ತಾ ಹೋದ್ರು. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ರಾಜಕೀಯ ನಾಯಕರ ಜೊತೆಗೆ ಈ ಮಾತುಕತೆ ಮುಂದುವರಿಯುತ್ತದೆ. ಸೊ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.